ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಸಹಕಾರ ಚಳುವಳಿಯ ಇತಿಹಾಸ, ಭಾರತ ಮತ್ತು ಕರ್ನಾಟಕ, ಅಂದರೆ ದ ಹಿಸ್ಟ್ರಿ ಆಫ್ ಕೋಆಪರೇಟಿವ್ ಮೂಮೆಂಟ್ ಇನ್ ಇಂಡಿಯಾ ಆ್ಯಂಡ್ ಕರ್ನಾಟಕ, ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ಒಂದು ಟಾಪಿಕ್ಕು ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬಾ ಇಂಪಾರ್ಟೆಂಟು. ಸೊ ಈ ಒಂದು ಟಾಪಿಕ್ ಮೇಲೆ ಹಲವು ಬಾರಿ ತುಂಬಾ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಾವೆ, ಈ ಸರಿಯೂ ಸಹ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಹಾಗಾಗಿ ಈ ಒಂದು ಕ್ಲಾಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ಲೀಸ್ ಇದನ್ನು ಫುಲ್ ವೀಡಿಯೋನ ನೋಡಿ ನೀವೊಂದು ನೋಟ್ಸನ್ನು ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಕ್ಲಾಸನ್ನು ಶುರು ಮಾಡ್ತೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಲೈಕ್ ಕೋಆಪರೇಟಿವ್ ಹೆಂಗೆ ಸ್ಟಾರ್ಟ್ ಆಯಿತು ನಮ್ಮ ಒಂದು ಕಂಟ್ರೀಲಿ, ಮತ್ತು ನಮ್ಮ ರಾಜ್ಯದಲ್ಲಿ ಹೆಂಗೆ ಶುರುವಾಯಿತು, ಅದ್ರ ಬಗ್ಗೆ ಈ ಒಂದು ಕಂಪ್ಲೀಟ್ ವೀಡಿಯೋದಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಂಡಿಯಾ ಮತ್ತು ಕರ್ನಾಟಕದಲ್ಲಿ ಹೇಗೆ ಲೈಕ್ ಸಹಕಾರಿ ಸಂಸ್ಥೆಗಳು ಉದ್ಭವ ಆದವು, ಮತ್ತು ಅದು ಕಾಲಕಾಲಕ್ಕೆ ಯಾವ ಒಂದು ರೂಪವನ್ನು ಪಡ್ಕೊಂಡ್ವು ಅನ್ನೋದ್ರ ಬಗ್ಗೆ ಇನ್ ಡೆಪ್ತ್ ಇದರಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದರಿಂದ ಈ ಒಂದು ವೀಡಿಯೋಯಿಂದ ನೀವು ತುಂಬ ಅಂದರೆ ಲೈಕ್ ಒಂದು 8 to 10 ಕ್ವಶನ್ಸ್ ಅಂತೂ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಪ್ಲೀಸ್ ಕಂಪ್ಲೀಟಾಗಿ ವಾಚ್ ಮಾಡಿ ವೀಡಿಯೋನ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ಹಿಂದೆ ಮಾಡಿರುವಂಥ ಅನೇಕ ಕೋಆಪರೇಟಿವ್ ವೀಡಿಯೋಸ್ ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ವೀಡಿಯೋಸ್ ಆಗಿರ್ಬೋದು, ಸೊ ಅದನ್ನು ಸಹ ನೀವೆಲ್ಲ ವಾಚ್ ಮಾಡಿದ್ರೆ ನಿಮ್ಮ ಒಂದು ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಕ್ಲಾಸನ್ನು ಶುರು ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಕೋಆಪರೇಟಿವ್ಸ್ ಇನ್ ಕರ್ನಾಟಕ ಅಂದರೆ ನಮ್ಮ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರ ಹೆಂಗೆ ಲೈಕ್ ಉದ್ಭವ ಆಯಿತು, ಹೇಗೆ ರೂಪವನ್ನು ಪಡ್ಕೊಳ್ತು ಅಂತ. ಸ್ನೇಹಿತರೆ, ಇಡೀ ಇಂಡಿಯಾದಲ್ಲಿ ಅಂದರೆ ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶುರುವಾಗುತ್ತೆ ಸ್ನೇಹಿತರೆ, ಓಕೆನಾ. ಭಾರತದಲ್ಲಿ ಮೊದಲನೆಯ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಕೃಷಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ಬೋದು, ಫಾರ್ಮರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ನಾನು ಏನು ಹೇಳಿದ್ದೆ ಸೊ ಬೇಸಿಕ್ ಕ್ಲಾಸಲ್ಲಿ. ಅದೇ ರೀತಿ ಫಸ್ಟ್ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಫಾರ್ಮರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನೇ ಸ್ನೇಹಿತರೆ. ಅಗ್ರಿಕಲ್ಚರ್ ಅಂದರೂ ಕೃಷಿನೇ, ಫಾರ್ಮರ್ಸ್ ಅಂತಂದರೆ ರೈತರು, ಎರಡು ಇಟ್ಸ್ ಒನ್ ಆ್ಯಂಡ್ ದ ಸೇಮ್. ಫಸ್ಟ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಲ್ಲಿ ಶುರುವಾಗಿದ್ದು ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಸ್ವಿ ಬಂದು 1905 ಸ್ನೇಹಿತರೆ. ಯಾವ ಪ್ಲೇಸಲ್ಲಿ ಸರ್ ಅಂತ ಕೇಳಿದ್ರೆ ಕಣಗಿನಲ್ ಇನ್ ಗದಗ್ ಡಿಸ್ಟಿಕ್, ಗದಗ ಜಿಲ್ಲೆಯ ಕಣಗಿನಲ್ ಅನ್ನೋ ಒಂದು ಗ್ರಾಮದಲ್ಲಿ ಶ್ರೀ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅನ್ನೋರು ಒಂದು ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಶುರು ಮಾಡ್ತಾರೆ ಸ್ನೇಹಿತರೆ. ಯಾವಾಗ ಅಂದರೆ 1905 ಗದಗ ಜಿಲ್ಲೆಯ ಕಣಗಿನಲ್ ಅನ್ನೋ ಒಂದು ಹಳ್ಳಿಯಲ್ಲಿ ಶ್ರೀ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅನ್ನೋರು ಫಸ್ಟ್ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು 1905 ಶುರು ಮಾಡ್ತಾರೆ. ಇಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ಒಂದು ಸಹಕಾರ ಸಂಘಗಳು ಶುರುವಾಗ್ತಾ ಹೋಗ್ತವೆ. ಈ ಒಂದು ಫಸ್ಟ್ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಇಡೀ ಇಂಡಿಯಾದಲ್ಲಿ ಅದೇ ಫಸ್ಟ್ ಆಗಿರುತ್ತೆ. ಹಾಗಾಗಿ 1905 ಇಡೀ ಇಂಡಿಯಾದಲ್ಲೇ ಒಂದು ಫಸ್ಟ್ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶುರುವಾಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಶುರುವಾಗಿರುತ್ತೆ, ಅದು ಗದಗ ಜಿಲ್ಲೆಯಲ್ಲಿ ಶುರುವಾಗಿರುತ್ತೆ ಸ್ನೇಹಿತರೆ. ಅದನ್ನು ಯಾರು ಶುರು ಮಾಡಿದವರು ಅಂತ ಹೇಳಿದ್ರೆ ಶ್ರೀ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅನ್ನೋರು ಶುರು ಮಾಡಿರ್ತಾರೆ ಸ್ನೇಹಿತರೆ. ಈ ಕ್ವಶನ್ನು ಬಹಳ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ, ಯಾವುದೇ ಒಂದು ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮಲ್ಲಿ ತುಂಬ ಸರಿ ಈ ಕ್ವಶನ್ನು ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ ಇದು. ಸೊ ಹಂಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿಂದ ನಮ್ಮ ರಾಜ್ಯದಲ್ಲಿ ಒಂದು ಸಹಕಾರ ಕ್ಷೇತ್ರ ಮುಂದುವರಿತಾ ಬರುತ್ತೆ ಸ್ನೇಹಿತರೆ. ಅದಾದಮೇಲೆ ಅಪೆಕ್ಸ್ ಬ್ಯಾಂಕ್ ಅಂತ ಇದೆ ಈಗ ನಮ್ಮ ಸ್ಟೇಟಲ್ಲಿ, ಹೌದಾ, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ ಅಂತ ಏನಿದೆ, ಇದು ಹೆಂಗೆ ಉದ್ಭವ ಆಗ್ತು ಅಂತ ನೋಡ್ತಾ ಬರೋದಾದರೆ ನಾವು ಸ್ನೇಹಿತರೆ, ಈ ಅಪೆಕ್ಸ್ ಬ್ಯಾಂಕ್ನ ಇಂದಿನ ಹೆಸರು ಮೈಸೂರು ಪ್ರಾವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ, ಓಕೆನಾ. ಸೊ ಮೈಸೂರು ಪ್ರಾವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಇರುತ್ತೆ. ಇದು 1915 10 ನವಂಬರ್, ಓಕೆನಾ, ಈ ಒಂದು ಡೇಟಲ್ಲಿ ಸ್ಥಾಪನೆ ಆಗುತ್ತೆ. ಬಟ್ ಇದು ಶುರು ವರ್ಕಿಂಗ್ ಅಂದರೆ ಕಾರ್ಯವನ್ನು ಯಾವಾಗ ಪ್ರಾರಂಭ ಮಾಡುತ್ತೆ ಅಂತ ಹೇಳಿದ್ರೆ 1916 ಕಾರ್ಯವನ್ನು ಮಾಡುತ್ತೆ. ಇದು ಆವಾಗ ಇದ್ದಂಥ ಮೈಸೂರು ರಾಜ್ಯದ ಪ್ರಾಂತ್ಯಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಏನು ಕೆಲಸವನ್ನು ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ನಾವು ಆವಾಗ ಇದ್ದಂಥ ಮೈಸೂರು ರಾಜ್ಯದಲ್ಲಿ ಕೆಲವು ಕೋಆಪರೇಟಿವ್ ಸೊಸೈಟಿಗಳಿರ್ತವೆ, ಓಕೆನಾ. ಸೊ ಲೈಕ್ ಇವಾಗ ಪ್ಯಾಕ್ಸ್ ಅಂತ ನಾವು ಏನು ಕರಿತೀವಿ ಆ ಥರ ಒಂದು ಕೋಆಪರೇಟಿವ್ ಸೊಸೈಟೀಸ್ಗಳಿರ್ತವೆ. ಸೊ ಆ ಒಂದು ಕೋಆಪರೇಟಿವ್ ಸೊಸೈಟಿಗೆ ಫೈನಾನ್ಸ್ ಮಾಡೋದಾಗಿರ್ಬೋದು, ಹಣವನ್ನು ಫಂಡ್ಸನ್ನು ಒದಗಿಸುವಂಥದ್ದಾಗಿರ್ಬೋದು, ಇನ್ಸ್ಪೆಕ್ಷನ್ ಆವಾಗ ಇನ್ಸ್ಪೆಕ್ಷನ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಸೂಪರ್ವೈಸಿಂಗ್ ಅಂದರೆ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಈ ಕಾರ್ಯವನ್ನು ದಿ ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ
ಯಾವಾಗ ಮೈಸೂರು ರಾಜ್ಯ ಅಂತ ಇರುತ್ತಲ್ಲ, ಮೈಸೂರು ರಾಜ್ಯ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕೆಲಸವನ್ನು ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಮಾಡ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮೈಸೂರು ರಾಜ್ಯದಲ್ಲಿ 5 ಡಿಸ್ಟಿಕ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಗಳು ಉದ್ಭವ ಆಗ್ತವೆ. ಓಕೆನಾ? ಸೊ ಅದೇನು ಮಾಡ್ತವೆ, ಕಾಲಕ್ರಮೇಣ ಅದರ ಒಂದು ಕಾರ್ಯ ಸರಿಯಾಗಿ ನಡೀತಾ ಇರೋದಿಲ್ಲ. ಅಂದರೆ ಆ ಒಂದು 5 ಬ್ಯಾಂಕ್ಗಳು, ಡಿ ಸಿ ಸಿ ಬ್ಯಾಂಕ್ಗಳು, ಡಿಸ್ಟಿಕ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಗಳು ಏನು ಸ್ಥಾಪನೆ ಆಯಿತು ಆ ಒಂದು ಸಂದರ್ಭದಲ್ಲಿ, ಅವು ಕಾರ್ಯವನ್ನು ಅವರ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸ್ತಾ ಇರೋದಿಲ್ಲ. ಹಂಗಾಗಿ ಕಾಲಕ್ರಮೇಣ ಸೊ ಅದು ಮುಚ್ಚೋಗುತ್ತೆ ಸ್ನೇಹಿತರೆ. ಅಂದರೆ ಸೊ ಅವು ಲೈಕ್ ಏನು ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಇದೆ ಮತ್ತು ಫಂಕ್ಷನ್ಸ್ ಏನಿದೆ ಅದನ್ನು ಸರಿಯಾಗಿ ಮಾಡ್ತಾ ಇರೋದಿಲ್ಲ. ಹಂಗಾಗಿ ಏನಾಗುತ್ತೆ ಅಂತೇಳಿದ್ರೆ, ಆ ಒಂದು 5 ಡಿ ಸಿ ಸಿ ಬ್ಯಾಂಕುಗಳು ಸಹ ಮುಚ್ಚೋಗ್ತವೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ದಿ ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಏನಿದೆ, ಇದು ಏನು ಮಾಡ್ತವೆ ಅಂತೇಳಿದ್ರೆ, ಆ ಒಂದು 5 ಡಿಸ್ಟಿಕ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಗಳು ಮುಚ್ಚೋಗಿರುತ್ತಲ್ವಾ, ಸೊ ಸ್ಥಗಿತ ಆಗೋಗಿರುತ್ತೆ. ಆ 5 ಡಿಸ್ಟಿಕ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಗಳು ನೋಡ್ಕೋತಿದ್ದಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಅಂದರೆ ವಿಲೇಜ್ ಲೆವೆಲಲ್ಲಿ ಇದ್ದಂಥ ಸಹಕಾರ ಸಂಘಗಳಿಗೆ ಫಂಡ್ಸನ್ನು ಒದಗಿಸೋಕೆ ಯಾರೂ ಇರೋದಿಲ್ಲ. ಆ ಒಂದು ಟೈಮಲ್ಲಿ ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಏನು ಮಾಡುತ್ತೆ, ಆ ಒಂದು ಸೊಸೈಟಿಗಳಿಗೆ ಲೋನನ್ನು ಕೊಡೋದಾಗಿರ್ಬೋದು, ಓಕೆನಾ, ಸೊ ಡೈರೆಕ್ಟಾಗಿ ಲೋನನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಆ ಬ್ಯಾಂಕಲ್ಲಿ ಏನಾದರೂ ಹಣ ಅಂದರೆ ಡೆಪಾಸಿಟ್ ಮಾಡಿದಂಥ ಹಣ ಸರ್ಪ್ಲಸ್ ಆಗಿ ಏನಾದರೂ ಉಳ್ಕೊಂಡ್ರೆ, ಹೆಚ್ಚುವರಿ ಆಗಿ ಉಳ್ಕೊಂಡ್ರೆ, ಅಲ್ಲಿದ್ದಂಥ ಹಣವನ್ನು ಈ ಕೋಆಪರೇಟಿವ್ ಸೊಸೈಟಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಸೊ ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕಿಗೆ ತಂದು ಡೆಪಾಸಿಟ್ ಮಾಡಲಿಕ್ಕೆ ಶುರು ಮಾಡ್ತವೆ. ಹಾಗಾಗಿ ಅದೇನಾಗುತ್ತೆ ಅಂತ ಹೇಳಿದ್ರೆ, ದಿ ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಲೆನ್ಸಿಂಗ್ ಸೆಂಟರ್ ಆಫ್ ದ ಕೋಆಪರೇಟಿವ್ ಮೂಮೆಂಟ್ ಆಗಿ ಆ್ಯಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅಂದರೆ ಆ ಡಿ ಸಿ ಸಿ ಬ್ಯಾಂಕ್ಗಳು ಮಾಡಬೇಕಿದ್ದಂಥ ಕಾರ್ಯವನ್ನು ಈ ಒಂದು ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕು ಮಾಡಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಶುರುವಾಗಿ ಆ ಒಂದು ಸೊಸೈಟಿಗಳಿಗೆ ಇವೇ ಡೈರೆಕ್ಟಾಗಿ ಲೋನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ಓಕೆನಾ. ಅದೇ ಥರ ಈ ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಏನಾಗುತ್ತೆ ಅಂತ ಹೇಳಿದ್ರೆ, ಔಟ್ಲೆಟ್ ಆಗುತ್ತೆ, ಓಕೆನಾ. ಸೊ ಬ್ಯಾಲೆನ್ಸಿಂಗ್ ಸೆಂಟರ್ ಆಗುತ್ತೆ, ಔಟ್ಲೆಟ್ ಆಗುತ್ತೆ. ಏನು ಸರ್ ಅದು ಬ್ಯಾಲೆನ್ಸಿಂಗ್ ಸೆಂಟರ್ ಮತ್ತು ಔಟ್ಲೆಟ್ ಅಂತ ಹೇಳಿದ್ರೆ, ಈ ಒಂದು ಟ್ಯಾಕ್ಸಲ್ಲಿ ಸೊಸೈಟಿಗಳಲ್ಲಿ ಉಳ್ಕತ್ತಿದ್ದಂಥ ಹೆಚ್ಚುವರಿ ಹಣವನ್ನು ತಂದು ಡೈರೆಕ್ಟಾಗಿ ಸೊ ಈ ಒಂದು ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕಿಗೆ ಡೆಪಾಸಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಾದ್ರು ಶಾರ್ಟೇಜ್ ಆದರೆ ಇಲ್ಲಿಂದ ಫಂಡ್ಸನ್ನು ತಗೋತಾರೆ, ಹೆಚ್ಚುವರಿ ಆದರೆ ಇಲ್ಲಿಗೆ ಫಂಡ್ಸನ್ನು ಡೆಪಾಸಿಟ್ ಮಾಡುವಂಥ ಕಾರ್ಯ ಆ ಟೈಮಲ್ಲಿ ನಡೀತಾ ಇರುತ್ತೆ ಸ್ನೇಹಿತರೆ. ಸೊ ಇದು ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆ ಇರುವಂಥ ಮಾಹಿತಿ ಸ್ನೇಹಿತರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಮೈಸೂರು ಪ್ರಾವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕು ಕಾಲಕ್ರಮೇಣ ಅಪೆಕ್ಸ್ ಬ್ಯಾಂಕಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸರ್, ಹೆಂಗೆ ಕನ್ವರ್ಟ್ ಆಗ್ತು ಸರ್ ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್ ಸ್ನೇಹಿತರೆ. ಈ ಮೈಸೂರು ಪ್ರಾವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಏನಿತ್ತು ಸ್ನೇಹಿತರೆ, ಮೈಸೂರು ರಾಜ್ಯದಲ್ಲಿ ಅದೇ ಸಮಯದಲ್ಲಿ ಬೆಂಗಳೂರಲ್ಲಿ ಒಂದು ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಇರುತ್ತೆ ಸ್ನೇಹಿತರೆ. ಏನು ಈ ಒಂದು ಮೈಸೂರು ಪ್ರಾವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕು ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ, ಅದೇ ರೀತಿ ಸೇಮ್ ಕೆಲಸಗಳನ್ನು ಸೇಮ್ ಕಾರ್ಯಗಳನ್ನು ಆ ಒಂದು ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕುಗಳು ಕೂಡ ಬ್ಯಾಂಕ್ ಕೂಡ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂತೇಳಿದ್ರೆ, ಲೈಕ್ ಸರ್ಕಾರಕ್ಕೆ ಒಂದು ಲೈಕ್ ಡೆಲಮಾಗಿ ಹೋಗ್ತಾರೆ ಸರ್ಕಾರದವರು. ಸೊ ಯಾವುದನ್ನು ಕನ್ಸಿಡರ್ ಮಾಡೋದಪ್ಪ ನಾವು, ಎರಡು ಸೇಮ್, ಒಂದು ಅಪೆಕ್ಸ್ ಬ್ಯಾಂಕ್ ಬೇಕು ನಮ್ಮ ರಾಜ್ಯಕ್ಕೆ ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಆಗ ಇದ್ದಂಥ ಮೈಸೂರು ರಾಜ್ಯಕ್ಕೆ ಒಂದು ಅಪೆಕ್ಸ್ ಬ್ಯಾಂಕ್ ಬೇಕು ಅಂದರೆ ರಾಜ್ಯಕ್ಕೆ ಹೆಡ್ ಆದಂಥ ಒಂದು ಕೋಆಪರೇಟಿವ್ ಬ್ಯಾಂಕ್ ಬೇಕು ಅಂತ ತಲೆಯಲ್ಲಿರುತ್ತೆ ಆಗಿನ ಒಂದು ಮೈಸೂರು ಸರ್ಕಾರಕ್ಕೆ. ಆ ಒಂದು ಸಂದರ್ಭದಲ್ಲಿ ಸೊ ನಾವು ಯಾವುದನ್ನು ಅಪೆಕ್ಸ್ ಬ್ಯಾಂಕಾಗಿ ಪರಿವರ್ತನೆ ಮಾಡೋದು ಅಂತ ಹೇಳ್ಬಿಟ್ಟು ಬಹಳ ತಲೆಯನ್ನು ಕೆಡಿಸ್ಕೊಂಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಏನು ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಕಾರ್ಯವನ್ನು ಮಾಡ್ತಾ ಇರುತ್ತೆ, ಸೇಮ್ ಕಾರ್ಯವನ್ನು ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಕೂಡ ಮಾಡ್ತಾ ಇರುತ್ತೆ. ಹಾಗಾಗಿ ಇದೆರಡರ ನಡುವೆ ಪೈಪೋಟಿಗಳು ಸ್ಟಾರ್ಟ್ ಆಗುತ್ತೆ, ಅಂದರೆ ಲೈಕ್ ಕಾಂಪಿಟೇಷನ್ ಶುರುವಾಗ್ಬಿಡುತ್ತೆ, ಸ್ಪರ್ಧೆ ಏರ್ಪಾಡಾಗುತ್ತೆ ಈ ಒಂದು ಎರಡು ಬ್ಯಾಂಕ್ಗಳ ಮಧ್ಯೆ. ಆ ಒಂದು ಸಂದರ್ಭದಲ್ಲಿ ಸೊ ಈ ಒಂದು ಸ್ಪರ್ಧೆಯನ್ನು ಹತ್ತಿಕ್ಕಲಿಕ್ಕೆ ಅಥವಾ ಸ್ಟೇಟ್ಗೆ ನಮ್ಮ ಸ್ಟೇಟ್ಗೆ ಒಂದು ಲೈಕ್ ಅಪೆಕ್ಸ್ ಬ್ಯಾಂಕ್ ಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತೇಳಿದ್ರೆ, ಆಗಿನ ಮೈಸೂರು ಸರ್ಕಾರ ಮೈಸೂರು ಕೋಆಪರೇಟಿವ್ ಎನ್ಕ್ವೈರಿ ಕಮಿಟಿ ಅಂತ 1920-22, ಓಕೆನಾ, ಮೈಸೂರು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು, ಮೈಸೂರು ಕೋಆಪರೇಟಿವ್ ಎನ್ಕ್ವೈರಿ ಕಮಿಟಿ 1920-22. ಸೊ ಇದರ ಲೈಕ್ ಹೆಡ್ ಯಾರಾಗಿರ್ತಾರೆ ಮುಖ್ಯಸ್ಥರು ಅಂತ ಹೇಳಿದ್ರೆ, ಮಿಸ್ಟರ್ ಲಲ್ಲೂಭಾಯ್ ಸಮಲ್ದಾಸ್ ಇವರ ನೇತೃತ್ವದಲ್ಲಿ ಮೈಸೂರು ಕೋಆಪರೇಟಿವ್ ಎನ್ಕ್ವೈರಿ ಕಮಿಟಿ, ಮೈಸೂರು ಕೋಆಪರೇಟಿವ್ ಎನ್ಕ್ವೈರಿ ಕಮಿಟಿಯನ್ನು ಶುರು ಮಾಡಿ ನೀವು ಒಂದು ಲೈಕ್ ರಿಪೋರ್ಟನ್ನು ಕೊಡಿ, ಏನು ಮಾಡ್ಬೋದು ನಮ್ಮ ರಾಜ್ಯಕ್ಕೆ, ಈಗ ಒಂದು ಅಪೆಕ್ಸ್ ಬ್ಯಾಂಕ್ ಅವಶ್ಯಕತೆ ಇದೆ, ಅದನ್ನು ಹೇಗೆ ಮಾಡೋದು ಅಂತ ಒಂದು ರಿಪೋರ್ಟನ್ನು ಕೊಡಿ ಅಂತ ಹೇಳ್ಬಿಟ್ಟು. ಸೊ ಆಗಿನ ಒಂದು ಮೈಸೂರು ಸರ್ಕಾರ ಮೈಸೂರು ಕೋಆಪರೇಟಿವ್ ಎನ್ಕ್ವೈರಿ ಕಮಿಟಿಯನ್ನು ರಚನೆ ಮಾಡಿ ಅದರ ಮುಖ್ಯಸ್ಥರನ್ನಾಗಿ ಮಿಸ್ಟರ್ ಲಲ್ಲೂಭಾಯ್ ಸಮಲ್ದಾಸ್ ಅನ್ನೋರನ್ನ ಲೈಕ್ ನಿಯೋಜಿಸುತ್ತೆ ಸ್ನೇಹಿತರೆ. ಈ ಒಂದು ಆಯೋಗ ಕಮಿಟಿ ಏನು ಮಾಡುತ್ತೆ ಅಂತ ಹೇಳಿದ್ರೆ,
ಮೂರು ರೆಕಮೆಂಡೇಷನ್ ಓಕೆನಾ, ಮೂರು ಶಿಫಾರಸನ್ನು ಮಾಡ್ತಾರೆ ಅವರು. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕನ್ನು ಮರ್ಜ್ ಮಾಡಿಬಿಡಿ, ಸಮ್ಮಿಲನ ಮಾಡಿ, ಅಮಲ್ಗಮೇಷನ್. ನಾನು ಆಲ್ರೆಡಿ ಹೇಳಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ, ಅಮಲ್ಗಮೇಟ್ ಅಂತಂದರೆ ಸಮ್ಮಿಲನ, ಎರಡನ್ನು ಮರ್ಜ್ ಮಾಡಿಬಿಟ್ಟು ಒಂದು ಹೊಸ ಅಪೆಕ್ಸ್ ಬ್ಯಾಂಕನ್ನು ಕ್ರಿಯೇಟ್ ಮಾಡಿ ಅಂತ ಸಜೆಷನ್ ಕೊಡುತ್ತೆ. ಒಂದು ಎರಡನ್ನು ಮರ್ಜ್ ಮಾಡಿ, ಒಂದು ಎರಡನೇದು ಇವೆರಡನ್ನು ಮರ್ಜ್ ಮಾಡಿದ ನಂತರ ಒಂದು ನ್ಯೂ ಹೊಸ ಅಪೆಕ್ಸ್ ಬ್ಯಾಂಕನ್ನು ನಮ್ಮ ರಾಜ್ಯಕ್ಕೆ ತೊಗೊಬನ್ನಿ ಅಂದರೆ, ಅದೆರಡನ್ನು ಮರ್ಜ್ ಮಾಡಿ ಅಪೆಕ್ಸ್ ಬ್ಯಾಂಕ್ ತೊಗೊಬನ್ನಿ ಅಂತ ಹೇಳ್ತಾ ಇಲ್ಲ ಅವರು. ಅದೆರಡನ್ನು ಮರ್ಜ್ ಮಾಡಿಬಿಡಿ, ಮರ್ಜ್ ಮಾಡಾದಮೇಲೆ ಒಂದು ಹೊಸ ಅಪೆಕ್ಸ್ ಬ್ಯಾಂಕನ್ನು ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇದೆ. ಮೂರನೇದೇನು ಅಂತ ಹೇಳಿದ್ರೆ, ಸೊ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಅದನ್ನು ಅರ್ಬನ್ ಅಂದರೆ ಲೈಕ್ ಒಂದು ನಗರ ಪ್ರದೇಶದ ಕೋಆಪರೇಟಿವ್ ಬ್ಯಾಂಕಾಗಿ ಕನ್ವರ್ಟ್ ಮಾಡಿಬಿಡಿ. ಮತ್ತು ಈ ಒಂದು ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಇದನ್ನು ಅಪೆಕ್ಸ್ ಬ್ಯಾಂಕಾಗಿ ಪರಿವರ್ತನೆ ಮಾಡಿ ಅಂತ ಮೂರು ಸಜೆಷನ್ಗಳನ್ನು ಕೊಡುತ್ತೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಏನೇನು ಸಜೆಷನ್ ಅಂತ ಹೇಳಿದ್ರೆ, ಫಸ್ಟು ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕನ್ನು ಅಮಲ್ಗಮೇಷನ್ ಮಾಡಿ, ಸಮ್ಮಿಲನ ಮಾಡಿ ಅಂತ ಒಂದು ಸಜೆಷನ್ನ ಕೊಡ್ತಾರೆ ಅವರು. ಎರಡನೇದೇನು ಅಂತ ಹೇಳಿದ್ರೆ, ಹೊಸ ಅಪೆಕ್ಸ್ ಬ್ಯಾಂಕನ್ನೇ ಸೃಷ್ಟಿ ಮಾಡಿ ರಾಜ್ಯದಲ್ಲಿ ಅಂತ ಎರಡನೇ ಒಂದು ಸಜೆಷನ್ನ ಕೊಡ್ತಾರೆ ಆ ಒಂದು ಆಯೋಗ, ಮೈಸೂರು ಕೋಆಪರೇಟಿವ್ ಅಂಡ್ ಕೋರಿ ಆಯೋಗ. ಮೂರನೇದು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕನ್ನು ಅರ್ಬನ್ ಕೋಆಪರೇಟಿವ್ ಬ್ಯಾಂಕಾಗಿ ಪರಿವರ್ತನೆ ಮಾಡಿಬಿಡಿ. ಮತ್ತು ಉಳ್ಕೊಂಡಿರುವಂಥ ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಅದನ್ನು ಅಪೆಕ್ಸ್ ಬ್ಯಾಂಕಾಗಿ ಪರಿವರ್ತನೆ ಮಾಡಿ ಅಂತ ಸಜೆಷನನ್ನು ಕೊಡುತ್ತೆ. ಯಾವುದು? ಮೈಸೂರು ಕೋಆಪರೇಟಿವ್ ಎನ್ಕ್ವೈರಿ ಕಮಿಟಿ. ಯಾರ ನೇತೃತ್ವದಲ್ಲಿ? ಮಿಸ್ಟರ್ ಲಲ್ಲೂಬಾಯಿ ಸಮಾಲ್ದಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಮೂರು ಸಜೆಷನ್ನ ರೆಕಮೆಂಡೇಷನ್ನ ಸರ್ಕಾರಕ್ಕೆ ನೀಡುತ್ತೆ ಸ್ನೇಹಿತರೆ. ಆವಾಗ ಈ ಒಂದು ಸಜೆಷನ್ನ ಕೊಟ್ಟಾಗ ಏನು ಮಾಡುತ್ತೆ, ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕು ಅಮಲ್ಗಮೇಷನ್ಗೆ ಪ್ರತಿರೋಧ ಒಡ್ಡುತ್ತೆ. ಅಂದರೆ ನಾವು ಲೈಕ್ ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಜೊತೆ ನಾವು ಅಮಲ್ಗಮೇಷನ್ ಮಾಡ್ಕೊಳ್ಳೋದಿಲ್ಲ ಅನ್ನೋ ಒಂದು ನಿರ್ಣಯವನ್ನು ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕು ಅಪೋಸ್ ಮಾಡುತ್ತೆ, ಹೇಳುತ್ತೆ. ಸೊ ಹಂಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಹೊಸ ಅಪೆಕ್ಸ್ ಬ್ಯಾಂಕನ್ನು ಸೃಷ್ಟಿ ಮಾಡಲಿಕ್ಕೆ ಆಗಿನ ಸರ್ಕಾರಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ಆಗಿನ ಸರ್ಕಾರ ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕನ್ನು ಅಪೆಕ್ಸ್ ಬ್ಯಾಂಕಾಗಿ ಪರಿವರ್ತನೆ ಮಾಡಿಬಿಟ್ಟು, ಅದು ಏನಿದೆ ಬೆಂಗಳೂರದು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಏನಿತ್ತು ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಅದನ್ನು ಒಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕಾಗಿ ಪರಿವರ್ತನೆ ಮಾಡ್ತಾರೆ ಸ್ನೇಹಿತರೆ. ಸೊ ಆ ರೀತಿ ಲೈಕ್ ಸೊ ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕಾಗಿ ಸೊ ರೂಪುಗೊಳ್ಳುತ್ತೆ. ಯಾವಾಗ ಸರ್ ಅಂತ ಕೇಳಿದ್ರೆ, ಸೊ 14 ಅಥವಾ 15 ಸೆಪ್ಟೆಂಬರ್ 1925 ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಸೊ ಅಪೆಕ್ಸ್ ಬ್ಯಾಂಕಾಗಿ ಪರಿವರ್ತನೆಗೊಳ್ಳುತ್ತೆ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಇದು. ಯಾವಾಗ ಅಪೆಕ್ಸ್ ಬ್ಯಾಂಕ್ ಜಾರಿಗೆ ಬಂತು ಅಂತ ಕೇಳಿದ್ರೆ, ಸೊ ಮೈಸೂರು ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕು ಯಾವಾಗ ಅಪೆಕ್ಸ್ ಬ್ಯಾಂಕ್ ಆಯಿತು ಅಂತ ಏನಾದರೂ ಎಕ್ಸಾಮಲ್ಲಿ ಕೇಳಿದ್ರೆ, 15 ಸೆಪ್ಟೆಂಬರ್ 1925 ಸ್ನೇಹಿತರೆ. ಬಹಳ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಈ ರೀತಿ ಅಪೆಕ್ಸ್ ಬ್ಯಾಂಕ್ ನಮ್ಮ ರಾಜ್ಯದಲ್ಲಿ ಜಾರಿಗೆ ಬರುತ್ತೆ ಸ್ನೇಹಿತರೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟಿಗೆ ನೋಡೋಣ ಅಪೆಕ್ಸ್ ಬ್ಯಾಂಕ್ ಕಾರ್ಯಗಳೇನು ಅಂತ. ಸೊ ಸುಮಾರು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದಿರಿ, ಸರ್ ಅಪೆಕ್ಸ್ ಬ್ಯಾಂಕು ಮತ್ತು DCC ಬ್ಯಾಂಕು ಪ್ಯಾಕ್ಸ್ ಬಗ್ಗೆ ಎಲ್ಲ ಹೇಳಿ ಸರ್ ಅಂತೇಳಿ ಕಮೆಂಟ್ಸ್ ಹಾಕಿದಿರಿ. ಸೊ ಹಂಗಾಗಿ ಸ್ನೇಹಿತರೆ, ಅಪೆಕ್ಸ್ ಬ್ಯಾಂಕು ಇವಾಗ ರೂಪುಗೊಂಡಿದೆ, ಅದರ ಕಾರ್ಯಗಳೇನು ಅಂತ ನೋಡೋದಾದರೆ ಸ್ನೇಹಿತರೆ, ಅಪೆಕ್ಸ್ ಬ್ಯಾಂಕ್ ಕಾರ್ಯ ಏನಿಲ್ಲ, ಈ ಅಪೆಕ್ಸ್ ಬ್ಯಾಂಕ್ ಅನ್ನೋದು ಕೋಆಪರೇಟಿವ್ ಸೊಸೈಟಿಗಳಿಗೆ ಒಂದು ಪ್ರಧಾನ ಸಂಸ್ಥೆ ಸ್ನೇಹಿತರೆ. ನಮ್ಮ ರಾಜ್ಯಕ್ಕೆ ಒಂದು ಕೋಆಪರೇಟಿವ್ ಸೆಕ್ಟರಲ್ಲಿ ಪ್ರಧಾನ ಸಂಸ್ಥೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ, ಇದರ ಕಾರ್ಯ ಏನು ಅಂತ ಹೇಳಿದ್ರೆ, DCC ಬ್ಯಾಂಕ್ಗಳಿಗೆ ಫಂಡ್ಸನ್ನು ಒದಗಿಸುವಂಥದ್ದು ಅಥವಾ ಫೈನಾನ್ಸನ್ನು ಮಾಡುವಂಥದ್ದು. ಯಾರು ಸರ್ ಅವ್ರಿಗೆ ಫಂಡ್ಸ್ ಹೆಂಗೆ ಸಿಗುತ್ತೆ ಸರ್ ಅಂತ ಹೇಳಿದ್ರೆ, ನಬಾರ್ಡ್ನ ಒಂದು ಸಹಯೋಗದಿಂದ DCC ಬ್ಯಾಂಕ್ಗಳಿಗೆ ಫಂಡ್ಸನ್ನು ಒದಗಿಸುವಂಥದ್ದು ಮತ್ತು ಅವರಿಗೆ ಡೈರೆಕ್ಷನ್ನ ಕೊಡುವಂಥದ್ದು DCC ಬ್ಯಾಂಕ್ಗಳಿಗೆ. ಓಕೆನಾ? ಸೊ ಆ DCC ಬ್ಯಾಂಕ್ಗಳನ್ನು ಆವಾಗವಾಗ ಲೈಕ್ ಇನ್ಸ್ಪೆಕ್ಷನ್ ಮಾಡುವಂಥದ್ದಾಗಿರ್ಬೋದು, ಸೂಪರ್ವೈಸ್ ಮಾಡುವಂಥದ್ದಾಗಿರ್ಬೋದು. ಓಕೆನಾ? ಸೊ ಈ ಒಂದು ಕಾರ್ಯಗಳನ್ನು ಸಹ ಅವು ಮಾಡ್ತವೆ. ಸೊ ನಬಾರ್ಡ್ನ ಒಂದು ಸಹಯೋಗದೊಂದಿಗೆ DCC ಬ್ಯಾಂಕ್ಗಳಿಗೆ ಫಂಡ್ಸು ಮತ್ತು ಫೈನಾನ್ಸನ್ನು, ಯಾವುದಕ್ಕೆ? ಕೃಷಿ ಚಟುವಟಿಕೆಗಳಿಗೆ. ಬಹಳ ಇಂಪಾರ್ಟೆಂಟು ಸ್ನೇಹಿತರೆ. ಮಧ್ಯಮಾವಧಿ ಸಾಲ ಆಗಿರ್ಬೋದು ರೈತರಿಗೆ, ಅಲ್ಪಾವಧಿ ಸಾಲ ಆಗಿರ್ಬೋದು, ದೀರ್ಘಾವಧಿ ಸಾಲ ಆಗಿರ್ಬೋದು. ಏನು ಸರ್ ದೀರ್ಘಾವಧಿ ಸಾಲ? ಲಾಂಗ್ ಟರ್ಮ್ ಲೋನ್ಸ್. ಮಧ್ಯಮಾವಧಿ ಅಂದರೆ ಮೀಡಿಯಮ್ ಟರ್ಮ್ ಲೋನ್. ಓಕೆನಾ? ಅಲ್ಪಾವಧಿ ಅಂತಂದರೆ ಶಾರ್ಟ್ ಟರ್ಮ್ ಅಗ್ರಿಕಲ್ಚರಲ್ ಲೋನ್ಸ್. ಇದನ್ನು ನಬಾರ್ಡ್ ಸಹಯೋಗದೊಂದಿಗೆ DCC ಬ್ಯಾಂಕ್ಗಳ ಮುಖಾಂತರ ಪ್ಯಾಕ್ಸ್ ಅಂತ ಏನಿದೆ, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್, ಅದಕ್ಕೆ ಫಂಡ್ಸನ್ನು ಒದಗಿಸುವಂಥ ಕಾರ್ಯವನ್ನು ನಮ್ಮ ಅಪೆಕ್ಸ್ ಬ್ಯಾಂಕು ಮಾಡುತ್ತೆ ಸ್ನೇಹಿತರೆ. ಅಷ್ಟು ಪಾಯಿಂಟನ್ನು ನಾನಿಲ್ಲಿ ಹೇಳಿದ್ದೀನಿ. ನಬಾರ್ಡ್ನ ಸಹಯೋಗದೊಂದಿಗೆ ಅಲ್ಪಾವಧಿ ಸಾಲ, ಮಧ್ಯಮಾವಧಿ ಸಾಲ, ದೀರ್ಘಾವಧಿ ಸಾಲ, ಕೃಷಿ ಕ್ಷೇತ್ರಕ್ಕೆ DCC ಬ್ಯಾಂಕ್ಗಳ ಮುಖಾಂತರ ಪ್ಯಾಕ್ಸ್ಗಳಿಗೆ ಒದಗಿಸುವಂಥ ಕಾರ್ಯವನ್ನು ನಮ್ಮ ಅಪೆಕ್ಸ್ ಬ್ಯಾಂಕು
ಮಾಡ್ತಾ ಇದೆ. ಓಕೆನಾ? ಸೊ ಇದು ಅಪೆಕ್ಸ್ ಬ್ಯಾಂಕ್ನ ಕಾರ್ಯಗಳು ಸ್ನೇಹಿತರೆ. ಪ್ರಸ್ತುತ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಯಾರಿದ್ದಾರೆ ಸರ್ ಅಂತ ಕೇಳಿದ್ರೆ ಶ್ರೀ ಬೆಳ್ಳಿ ಪ್ರಕಾಶ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಕ್ವಶನ್ ಕೂಡ ಕೇಳುವಂಥ ಒಂದು ಅವಕಾಶ ಚಾನ್ಸಸ್ ಇದೆ. ಸೊ ಶ್ರೀಯುತ ಬೆಳ್ಳಿ ಪ್ರಕಾಶ್ ಅವರು ಪ್ರಸ್ತುತ ಅಪೆಕ್ಸ್ ಬ್ಯಾಂಕ್ನ ಮುಖ್ಯಸ್ಥರಾಗಿರ್ತಾರೆ ಸ್ನೇಹಿತರೆ. ಕೆನೆಗೆ ಡಿ ಸಿ ಸಿ ಬ್ಯಾಂಕ್ಗಳ ಕಾರ್ಯಗಳನ್ನು ನೋಡೋದಾದರೆ ಸ್ನೇಹಿತರೆ, ಸೊ ಏನು ಪ್ಯಾಕ್ಸ್ಗಳಿರ್ತವೆ, ಒಂದು ಡಿ ಸಿ ಸಿ ಬ್ಯಾಂಕ್ಗಳಿಗೆ ಇಷ್ಟಿಷ್ಟು ಪ್ಯಾಕ್ಸ್ ಅಂತ ನಿಯೋಜನೆ ಮಾಡಿಬಿಟ್ಟಿರ್ತಾರೆ. ಸೊ ಆ ನಿಯೋಜನೆಗೊಂಡಿರುವಂಥ ಪ್ಯಾಕ್ಸ್ಗಳಿಗೆ ಫಂಡ್ಸನ್ನು ಒದಗಿಸುವಂಥದ್ದು, ಸಾಲವನ್ನು ನೀಡುವಂಥ ಕೆಲಸವನ್ನು ಡಿ ಸಿ ಸಿ ಬ್ಯಾಂಕ್ಗಳು ಮಾಡ್ತವೆ. ಮತ್ತು ಬ್ಯಾಂಕಿಂಗ್ ಬಿಸ್ನೆಸ್ ಕೂಡ ಈ ಡಿ ಸಿ ಸಿ ಬ್ಯಾಂಕ್ಗಳು ಮಾಡ್ತವೆ. ಓಕೆನಾ? ಸೊ ಡಿ ಸಿ ಸಿ ಬ್ಯಾಂಕ್ಗಳ ಸಾರಿ ಪ್ಯಾಕ್ಸ್ಗಳಲ್ಲಿ ಉಳ್ಕೊಂಡಂಥ ಹೆಚ್ಚುವರಿ ಹಣವನ್ನು ಅವರು ತಂದು ಡಿ ಸಿ ಸಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ಬೋದು, ಅಥವಾ ಶಾರ್ಟೇಜ್ ಆದರೆ ಡಿ ಸಿ ಸಿ ಬ್ಯಾಂಕ್ಗಳಿಂದ ಪಡ್ಕೊಳ್ಬೋದು. ಓಕೆನಾ? ಶಾರ್ಟೇಜ್ ಆಫ್ ಫಂಡ್ಸ್ ಆದರೆ ಡಿ ಸಿ ಸಿ ಬ್ಯಾಂಕಿಂದ ಸೊಸೈಟಿಗಳು ಪ್ಯಾಕ್ಸ್ಗಳು ತಗೋತವೆ, ಹೆಚ್ಚುವರಿ ಆದರೆ ತಂದು ಅದನ್ನು ಡಿ ಸಿ ಸಿ ಬ್ಯಾಂಕಿಗೆ ಹಾಕ್ತವೆ. ಹಂಗಾಗಿ ಇದೊಂದು ಬ್ಯಾಲೆನ್ಸಿಂಗ್ ಸೆಂಟ್ರಾಗಿ ಆ್ಯಕ್ಟ್ ಮಾಡುತ್ತೆ. ಓಕೆನಾ? ಬ್ಯಾಲೆನ್ಸಿಂಗ್ ಪ್ಯಾಕ್ಸ್ಗಳಿಗೆ ಬ್ಯಾಲೆನ್ಸಿಂಗ್ ಸೆಂಟ್ರಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಅವು ಡಿ ಸಿ ಸಿ ಬ್ಯಾಂಕ್ಗಳು ಸ್ನೇಹಿತರೆ. ಓಕೆನಾ? ಪ್ರಸ್ತುತ ಡಿ ಸಿ ಸಿ ಬ್ಯಾಂಕ್ಗಳು ಎಷ್ಟಿದ್ದಾವೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಅಂತ ಹೇಳಿದರೆ 21 ಇದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಕ್ವಶನ್ ಕೂಡ ರಿಪೀಟ್ ಆಗುವಂಥ ಚಾನ್ಸಸ್ ಇದೆ. ಮತ್ತು ಈಗಾಗಲೇ ನಮ್ಮ ದೇಶದಲ್ಲಿ ಕೇರಳ ಮತ್ತು ಛತ್ತೀಸ್ಗಢದಲ್ಲಿ ಡಿ ಸಿ ಸಿ ಬ್ಯಾಂಕ್ಗಳನ್ನು ಲೈಕ್ ಅಪೆಕ್ಸ್ ಬ್ಯಾಂಕ್ ಜೊತೆ ಮರ್ಜ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಇದು ಸಹ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರಾಜ್ಯದಲ್ಲಿ ಡಿ ಸಿ ಸಿ ಬ್ಯಾಂಕ್ಗಳು ಅಪೆಕ್ಸ್ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ ಅನ್ನೋ ಒಂದು ಪ್ರಶ್ನೆ ಬಂದರೆ ಕೇರಳ ಮತ್ತು ಛತ್ತೀಸ್ಗಢ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಅದು ಕೂಡ. ಆ್ಯಂಡ್ ಮತ್ತು ಸ್ನೇಹಿತರೆ, ಪ್ಯಾಕ್ಸ್ದು ಫಂಕ್ಷನ್ಸ್ ನೋಡ್ತಾ ಬಂದರೆ ಈಗ, ಅಂದರೆ ಪ್ಯಾಕ್ಸ್ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ದು ಕಾರ್ಯಗಳೇನು ಅಂತ ನೋಡ್ತಾ ಬರೋದಾದರೆ ಸ್ನೇಹಿತರೆ, ಅದು ಸೊ ಕೃಷಿಕರಿಗೆ, ಅಂದರೆ ಅದರ ಕೃಷಿಕರಂದರೆ ಯಾರು ಅಂತ ಹೇಳಿದ್ರೆ ಆ ಒಂದು ಪ್ಯಾಕ್ಸ್ಗೆ ಯಾರು ಮೆಂಬರ್ಸ್ ಆಗಿರ್ತಾರೆ ಸದಸ್ಯರು, ಅವ್ರನ್ನ ಕೃಷಿಕರು ಅಂತೀವಿ. ಯಾಕಂದರೆ ಇದು ಮೂಲ ಉದ್ದೇಶ ಬಂದು ಕೃಷಿಗೆ ಸಾಲವನ್ನು ನೀಡುವಂಥದ್ದೇ ಪ್ಯಾಕ್ಸು. ಹಂಗಾಗಿ ಸೊ ಒಂದು ಪ್ಯಾಕ್ಸ್ಗೆ ಯಾರು ಮೆಂಬರ್ ಆಗಿರ್ತಾರೆ ಅವ್ರಿಗೆ ಶಾರ್ಟ್ ಮತ್ತು ಮೀಡಿಯಮ್ ಟರ್ಮ್ ಪರ್ಪಸ್ ಲೋನ್ಸನ್ನು ನೀಡುವಂಥದ್ದು, ಅಂದರೆ ಅಲ್ಪಾವಧಿ ಅಥವಾ ಮಧ್ಯಮಾವಧಿ ಸಾಲವನ್ನು ಕೃಷಿಕರಿಗೆ ನೀಡುವಂಥ ಕಾರ್ಯವನ್ನು ಇದು ಮಾಡುತ್ತೆ. ಸೊ ಇದಕ್ಕೆ ಫಂಡ್ಸ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಫೈನಾನ್ಷಿಯಲ್ ಏಜೆನ್ಸಿ, ಸೆಂಟ್ರಲ್ ಡಿ ಸಿ ಸಿ ಬ್ಯಾಂಕಿಂದ ಫಂಡ್ಸನ್ನು ಸಪ್ಲೈ ಮಾಡಿಸ್ಕೋಬೋದು, ಅಥವಾ ಡಿ ಸಿ ಸಿ ಬ್ಯಾಂಕಿಗೆ ಎಲ್ಲಿಂದ ಬರುತ್ತೆ ಅಂದರೆ ಅಪೆಕ್ಸ್ ಬ್ಯಾಂಕಿಗೆ ಬಂದಿರುತ್ತೆ. ಓಕೆನಾ? ಇನ್ನು ಕೆಲವೊಂದು ಪ್ಯಾಕ್ಸ್ಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಲೈಟ್ ಮೆಷಿನರೀಸನ್ನು ಸಹ ಅಗ್ರಿಕಲ್ಚರ್ ಪರ್ಪಸ್ಗೆ ಇಟ್ಕೊಂಡಿರ್ತವೆ, ಅದಕ್ಕೆ ಇಷ್ಟೇ ಅಂತ ಚಾರ್ಜ್ ಮಾಡ್ತವೆ, ಅದರಿಂದ ಪಡ್ಕೊಂಡು ಆ ಮೆಷಿನರಿಗಳನ್ನ ರೈತ ತನ್ನ ಕೆಲಸಕ್ಕೆ ಯೂಸ್ ಮಾಡ್ಕೋಬೋದು. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಉಳುಮೆ ಮಾಡಬೇಕಾಗಿರುತ್ತೆ, ರೈತನ ಹತ್ರ ಟ್ರ್ಯಾಕ್ಟರ್ ಇರಲ್ಲ. ಕೆಲವು ಕೋಆಪರೇಟಿವ್ ಸೊಸೈಟಿ ಪ್ಯಾಕ್ಸ್ಗಳಲ್ಲಿ ಟ್ರ್ಯಾಕ್ಟರ್, ಸಣ್ಣ ಟ್ರ್ಯಾಕ್ಟರ್ ಅಥವಾ ದೊಡ್ಡ ಟ್ರ್ಯಾಕ್ಟರ್ಗಳನ್ನು ಇಟ್ಕೊಂಡಿರ್ತಾರೆ. ಸೊ ಗಂಟೆಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಸೊ ಅದರಿಂದ ಅವರು ಅದನ್ನು ತೊಗೊಬಂದು ಉಳುಮೆಯನ್ನು ಮಾಡ್ಕೊಬಂದು ಉಳುಮೆಯನ್ನು ಮಾಡಿಕೊಂಡು, ಸೊ ಒಂದು ಗಂಟೆಗೆ ಇಷ್ಟು ಅಂತ ಆ ಪ್ಯಾಕ್ಸ್ಗೆ ಲೈಕ್ ರೈತ ಪೇ ಮಾಡಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಓಕೆನಾ? ಸೊ ಪ್ರಮೋಟ್ ಸೇವಿಂಗ್ಸ್ ಹ್ಯಾಬಿಟ್ಸ್ ಅಮಾಂಗ್ ಇಟ್ಸ್ ಮೆಂಬರ್ಸ್, ಅಂದರೆ ಉಳಿತಾಯದ ಒಂದು ಮನೋಭಾವನೆಯನ್ನು ಜನರಲ್ಲಿ, ಅಂದರೆ ರೈತರಲ್ಲಿ ತರುವಂಥ ಕಾರ್ಯವನ್ನು ಸಹ ಪ್ಯಾಕ್ಸ್ಗಳು ಮಾಡ್ತವೆ. ಮತ್ತು ನೀವು ಇನ್ನೂ ವಿವಿಧ ಉದ್ದೇಶ ಕೋಆಪರೇಟಿವ್ ಸೊಸೈಟಿಗಳು ನೋಡಿರ್ತಿರಲ್ಲ. ಸೊ ಲೈಕ್ ನಾನು ಆಲ್ರೆಡಿ ವಿಡಿಯೋ 1 ಮಾಡಿದ್ದೀನಿ, ರಿಲೇಟೆಡ್ ಟು ಸಹಕಾರ ರಿಲೇಟೆಡ್ ವಿಡಿಯೋ 1 ಎಲ್ಲ ಹೇಳಿದ್ದೀನಿ ನಿಮಗೆ, ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸಲ್ಲಿ. ಅದರಲ್ಲಿ ವಿವಿಧ ಉದ್ದೇಶ ಸಹಕಾರ ಸಂಘಗಳು ಅಂತ ಬರ್ತವೆ. ಸೊ ಈ ಪ್ಯಾಕ್ಸಲ್ಲಿ ವಿವಿಧ ಉದ್ದೇಶ ಪ್ಯಾಕ್ಸ್ಗಳು ಕೂಡ ಇದ್ದಾವೆ. ಓಕೆನಾ? ವಿವಿಧ ಉದ್ದೇಶದ ಸೊ ಪ್ರಾಥಮಿಕ ಸಹಕಾರಿ ಸಂಘಗಳು ಇರ್ತವೆ. ಅವರ ಕೆಲಸ ಏನು ಅಂತ ನಿಮಗೆ ಗೊತ್ತಿರುತ್ತೆ, ಸಾಲವನ್ನು ಕೊಡೋದ್ರ ಜೊತೆಗೇ ಉಳಿತಾಯ ಮನೋಭಾವನೆಯನ್ನು ಬೆಳೆಸೋದ್ರ ಜೊತೆಗೇ ಸೀಡ್ಸು, ಫರ್ಟಿಲೈಸರ್ಸು, ಇನ್ಸೆಕ್ಟಿಸೈಡ್ಸು, ಕೆರೋಸಿನ್ನು ಇದನ್ನೆಲ್ಲನೂ ಸಹ ರೈತರಿಗೆ ಕೊಡ್ತಾ ಇರ್ತಾರೆ. ಸರ್ ಏನು ಸರ್ ಸೀಡ್ಸ್ ಅಂದರೆ ಗೊತ್ತಿದೆ, ಬಿತ್ತನೆ ಬೀಜಗಳು. ಸೊ ಫರ್ಟಿಲೈಸರ್ಸ್ ಅಂತಂದರೆ ರಸಗೊಬ್ಬರಗಳು, ಇನ್ಸೆಕ್ಟಿಸೈಡ್ಸ್ ಅಂತಂದರೆ ಕೀಟನಾಶಕಗಳು. ಇವನ್ನು ಸಹ ನೀಡುವಂಥ ಕಾರ್ಯವನ್ನು ಸೊ ಈ ಪ್ಯಾಕ್ಸ್ಗಳು ಮಾಡ್ತಾ ಇರ್ತವೆ ಸ್ನೇಹಿತರೆ. ಸೊ ಮತ್ತು ಕೆಲವು ಪ್ಯಾಕ್ಸ್ಗಳಲ್ಲಿ ಸೊ ರೈತರು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೂ ಸಹ ಅವಕಾಶ ಇರುತ್ತೆ. ಸೊ ಇದಿಷ್ಟು ಸೊ ಒಂದು ಪ್ಯಾಕ್ಸ್, ಓಕೆನಾ, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ನ ಕಾರ್ಯಗಳಾಗಿರ್ತವೆ. ಸೊ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಪ್ರತಿಯೊಂದು ಪಾಯಿಂಟು ನಾನು ಏನು ಹೇಳಿದ್ದೀನಿ ಇಲ್ಲಿ ಬಹಳ ಇಂಪಾರ್ಟೆಂಟು. ಜಸ್ಟ್ ತಲೆಯಲ್ಲಿ ಇಟ್ಕೊಂಡು ನೀವು ಒಂದು ನೋಟ್ಸನ್ನು ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮದೇ ಆದ ಓನ್ ನೋಟ್ಸ್ ಮಾಡಿ ಸ್ನೇಹಿತರೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಕಾನ್ಸೆಪ್ಟ್ಗಳು ತಲೆಯಲ್ಲಿ ಉಳ್ಕೋಬೇಕು ಅಂತ ಹೇಳಿದ್ರೆ, ಸೊ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಮೇಕ್ ಯುವರ್ ಓನ್ ನೋಟ್ಸ್, ದಟ್ ವಿಲ್ ಹೆಲ್ಪ್ ಎ ಲಾಟ್ ಇನ್ ದ ಎಕ್ಸಾಮಿನೇಷನ್. ಸೊ ನೀವು ನಿಮ್ಮದೇ ಆದ ಓನ್ ನೋಟ್ಸನ್ನು ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಲವು ಬಾರಿ ನೀವು ಅದನ್ನು ರಿವಿಷನ್ ಮಾಡ್ತಾ ಮಾಡ್ತಾ ನಿಮಗೆ ತುಂಬ ಚೆನ್ನಾಗಿ ನೆನಪಲ್ಲಿ ಉಳ್ಕೊಳ್ಳುತ್ತೆ ಅದು. ಸೊ ಹಾಗಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮದೇ ಆದ ಓನ್ ನೋಟ್ಸನ್ನು ಮಾಡ್ಕೊಳ್ಳಿ. ನಿಮಗೆ ರಿವಿಷನ್ ಮಾಡಲಿಕ್ಕಾಗಲಿ, ಎಕ್ಸಾಮ್ ಟೈಮಲ್ಲಿ ಬೇಗ ಬೇಗ ಓದಲಿಕ್ಕಾಗಲಿ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ನಾವು.
ನೆಕ್ಸ್ಟ್ ಇವಾಗ ಕರ್ನಾಟಕದ್ದು ಮುಗಿಸಿದ್ವಿ. ಸೊ ಕೋಆಪರೇಟಿವ್ ಮೂಮೆಂಟ್ ಇನ್ ಇಂಡಿಯಾ, ಸೊ ಭಾರತದಲ್ಲಿ ಸಹಕಾರ ಚಳುವಳಿಗಳು ಅಂತ ಹೇಳ್ಬೋದು. ಸ್ನೇಹಿತರೆ, ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಕೋಆಪರೇಷನ್ ಓಪನ್ಸ್ ದ ಡೋರ್ ಟು ಎಕನಾಮಿಕ್ ಇಂಡಿಪೆಂಡೆನ್ಸ್. ಆರ್ಥಿಕ ಸ್ವಾತಂತ್ರ್ಯ ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಸಹಕಾರದ ಮುಖಾಂತರ ಸಿಗುತ್ತೆ ಅನ್ನೋ ಮಾತನ್ನು. ಸೊ ಈ ಸಹಕಾರ ಅನ್ನುವಂಥದ್ದು ಸೊ ಆರ್ಥಿಕತೆಯ ಸ್ವಾತಂತ್ರ್ಯದ ಬಾಗಿಲನ್ನು ತೆರೆಸುತ್ತೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅದನ್ನು ಯಾರು ಹೇಳಿದ್ರು ಅಂತ ಹೇಳಿದ್ರೆ ಗಾಂಧೀಜಿಯವರು. ಸೊ ಇದು ಎಕ್ಸಾಮಲ್ಲಿ ಕೇಳದೇ ಇರ್ಬೋದು, ಬಟ್ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಕೋಆಪರೇಷನ್ ಓಪನ್ಸ್ ದ ಡೋರ್ ಟು ಎಕನಾಮಿಕ್ ಇಂಡಿಪೆಂಡೆನ್ಸ್ ಅಂತ ಯಾರು ಹೇಳಿದ್ರು ಅಂದ್ಬಿಟ್ಟು ನಾಲ್ಕು ಆಪ್ಷನ್ ಕೊಡ್ಬೋದು, ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಅಥವಾ ಅಂಬೇಡ್ಕರ್ ಅಂತೇಳಿ ನಾಲ್ಕು ಆಪ್ಷನ್ಸ್ ಕೊಡ್ಬೋದು. ಓಕೆನಾ? ಸೊ ಹಂಗಾಗಿ ಈ ಮಾತನ್ನು ಹೇಳದಂಥವರು ನಮ್ಮ ರಾಷ್ಟ್ರಪಿತ ಆದಂಥ ಗಾಂಧೀಜಿಯವರು ಹೇಳ್ತಾರೆ ಇದನ್ನು. ಸ್ನೇಹಿತರೆ, ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಂವಿಧಾನದಲ್ಲಿ ಕೆಲವು ತಿದ್ದುಪಡಿಗಳಿದ್ದಾವೆ, ಕೆಲವು ಸೆಕ್ಷನ್ಗಳಿದ್ದಾವೆ, ಅದು ಯಾವುದು ಅಂತ ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟು. ಸ್ನೇಹಿತರೆ, ನಮ್ಮ ಭಾರತ ಸಂವಿಧಾನದ 97ನೇ ತಿದ್ದುಪಡಿ ಯಾವಾಗಾಯಿತು ಅಂತ ಹೇಳಿದ್ರೆ 2011ರಲ್ಲಿ ಆಯಿತು. ಸರ್, ಏನಕ್ಕೆ ಸರ್ ಈ ತಿದ್ದುಪಡಿ ಆಯಿತು ಅಂತ ಹೇಳಿದ್ರೆ, ಸೊ ಪಾರ್ಟ್ 9B ಅಂತ, ಭಾಗ 9B ಇದರಲ್ಲಿ, ಸೊ ನಮ್ಮ ದೇಶದಲ್ಲಿ ಸಹಕಾರ ಕ್ಷೇತ್ರ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನು ಸೇರಿಸ್ಲಿಕ್ಕೋಸ್ಕರ. ಓಕೆನಾ? ಸೊ ಈ 97ನೇ ತಿದ್ದುಪಡಿ ಆಗುತ್ತೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ಕೋಆಪರೇಟಿವ್ಸ್ ವರ್ಕಿಂಗ್ ಇನ್ ಇಂಡಿಯಾ, ಸಹಕಾರ ಕ್ಷೇತ್ರ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ನಮ್ಮ ಭಾರತ ದೇಶದಲ್ಲಿ, ಇದನ್ನು ಎಲ್ಲಿ ಪ್ರಸ್ತಾಪಿಸಿದ್ದಾರೆ ಅಂತೇಳಿದರೆ 97ನೇ ಒಂದು ತಿದ್ದುಪಡಿಯನ್ನು ತೊಗೊಬಂದ್ಬಿಟ್ಟು. ಓಕೆನಾ? ಸೊ ಸಂವಿಧಾನದಲ್ಲಿ ಕೋಆಪರೇಟಿವ್ಸ್ ವರ್ಕಿಂಗ್ ಇನ್ ಇಂಡಿಯಾ, ಸಹಕಾರ ಕ್ಷೇತ್ರ ಅನ್ನುವಂಥದ್ದನ್ನು, ಕೋಆಪರೇಟಿವ್ಸ್ ಅನ್ನೋದನ್ನು ಈ ಒಂದು 97ನೇ ತಿದ್ದುಪಡಿಯಲ್ಲಿ ಸಂವಿಧಾನಕ್ಕೆ ಸೇರಿಸಿದ್ದಾರೆ. ಅದು ಎಲ್ಲಿ ಸೇರಿಸಿದ್ದಾರೆ ಅಂತಂದರೆ ಭಾಗ 9Bಯಲ್ಲಿ ಸೇರಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ 97ನೇ ತಿದ್ದುಪಡಿ ಬಂದು ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಸೊ ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಪಾರ್ಟ್ 9 ಅಂತ ಏನಿತ್ತು, ಭಾಗ 9A ಅಂತ ಏನಿತ್ತು ಸಂವಿಧಾನದಲ್ಲಿ, ಅಲ್ಲಿ ಮುನ್ಸಿಪಾಲ್ಸ್, ಅದ್ರ ಬಗ್ಗೆ ಮುನ್ಸಿಪಾಲ್ಸ್ ಬಗ್ಗೆ ಹೇಳುತ್ತೆ, ಮುನ್ಸಿಪಾಲ್ಸ್ ಬಗ್ಗೆ ಹೇಳುತ್ತೆ ಪಾರ್ಟ್ 9A. ಅದಾದ ನಂತರ ಪಾರ್ಟ್ 9B ಅಂತ ಒಂದು ಭಾಗವನ್ನು ಸೇರಿಸಿ ಈ 97ನೇ ತಿದ್ದುಪಡಿ ಮುಖಾಂತರ ಸಹಕಾರ ಕ್ಷೇತ್ರವನ್ನು ಸೊ ಈ ಒಂದು ಸಂವಿಧಾನಕ್ಕೆ ಸೇರಿಸ್ತಾರೆ ಸ್ನೇಹಿತರೆ. ಸೊ ಸಹಕಾರ ಕ್ಷೇತ್ರಗಳು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸ್ತಿರೋದ್ರ ಬಗ್ಗೆ, ಕೋಆಪರೇಟಿವ್ಸ್ ಬಗ್ಗೆ ಆ್ಯಡನ್ನು ಮಾಡ್ತಾರೆ ಈ ಒಂದು ಸಂವಿಧಾನದಲ್ಲಿ. 97ನೇ ತಿದ್ದುಪಡಿ 2011 ಸಂವಿಧಾನದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು, ಅಷ್ಟನ್ನು ಇಟ್ಕೋಬೇಕು. ಮತ್ತು ಸಹಕಾರ ನಮ್ಮ ಮೂಲಭೂತ ಹಕ್ಕು, ಸಹಕಾರ ಸಂಘವನ್ನು ಸ್ಥಾಪಿಸುವಂಥದ್ದು ಅಥವಾ ಸಹಕಾರ ಸಂಘ ಕ್ಷೇತ್ರಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥದ್ದು ನಮ್ಮ ಮೂಲಭೂತ ಹಕ್ಕು ಅಂತ ಯಾವುದು ಹೇಳುತ್ತೆ ಅಂತ ಹೇಳಿದ್ರೆ, ವಿಧಿ 19(1)(c) ಭಾಗ 3, ಸಂವಿಧಾನದ ಭಾಗ 3 ವಿಧಿ 19(1)(c) Article 19(1)(c) ಇದು ಹೇಳುತ್ತೆ, ಸಹಕಾರ ಅನ್ನುವುದು ಸೊ ಒಬ್ಬ ಮನುಷ್ಯನ ಮೂಲಭೂತ ಹಕ್ಕು. ಓಕೆನಾ? ಸೊ ಕೋಆಪರೇಟಿವ್ಸ್ ವಾಸ್ ಆ್ಯಡೆಡ್ ಆಫ್ಟರ್ ಯೂನಿಯನ್ಸ್ ಆ್ಯಂಡ್ ಅಸೋಸಿಯೇಷನ್ಸ್. ಓಕೆನಾ? ಲೈಕ್ ಒಕ್ಕೂಟಗಳು ಅಂತ ಏನು ಕರಿತೀವಿ ನಾವು, ಯೂನಿಯನ್ಸ್. ಓಕೆನಾ? ಯೂನಿಯನ್ಸ್ ಆದಮೇಲೆ ಈ ಒಂದು ಕೋಆಪರೇಟಿವ್ಸ್ ಅನ್ನೋ ವರ್ಡನ್ನು ಸೇರಿಸಿದ್ದಾರೆ ನಮ್ಮ ಸಂವಿಧಾನದಲ್ಲಿ. ಎಲ್ಲಿ ಅಂತ ಹೇಳಿದ್ರೆ, ಸಂವಿಧಾನದ 3ನೇ ಭಾಗ ವಿಧಿ 19(1)(c) ಏನು ಹೇಳುತ್ತೆ ಅಂತಂದರೆ, ಸಹಕಾರ ಎನ್ನುವುದು ಪ್ರತಿಯೊಬ್ಬನ ಮೂಲಭೂತ ಹಕ್ಕು ಅನ್ನೋದನ್ನು ಹೇಳುತ್ತೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದಂತು ತುಂಬ ಸರಿ ರಿಪೀಟ್ ಆಗಿದೆ ಈ ಕ್ವಶನ್ ಕೂಡ. ಓಕೆನಾ? ನೆಕ್ಸ್ಟು ಲೈಕ್ ಪ್ರಮೋಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಓಕೆನಾ? ಸೊ ಲೈಕ್ ಕೋಆಪರೇಟಿವ್ ಸೊಸೈಟಿಗಳನ್ನು ನಾವು ಅಭಿವೃದ್ಧಿಪಡಿಸ್ಬೇಕು. ಓಕೆನಾ? ಪ್ರಮೋಟ್ ಮಾಡಬೇಕು ನಮ್ಮ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಯಾವ ಆರ್ಟಿಕಲ್ ಹೇಳುತ್ತೆ, ಯಾವ ವಿಧಿ ಹೇಳುತ್ತೆ ಅಂತ ಹೇಳಿದ್ರೆ 43B. Article 43B ಯಾವುದ್ರಲ್ಲಿದೆ ಅಂತ ಹೇಳಿದ್ರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಓಕೆನಾ? ಸೊ ರಾಜ್ಯತತ್ವ ನೀತಿಗಳು ಅಂತ ಬರುತ್ತಲ್ವಾ, ಸೊ Part 4 ಅದರಲ್ಲಿ ಹೇಳುವಂಥದ್ದು ಈ ಒಂದು Article 43 ಬಗ್ಗೆ. ಸೊ ಈ Article 43B ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸಹಕಾರ ಕ್ಷೇತ್ರವನ್ನು ಹೇಗೆ ನಾವು ಪ್ರಮೋಟ್ ಮಾಡಬೇಕು ನಮ್ಮ ದೇಶದಲ್ಲಿ, ಹೇಗೆ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು, ಅಭಿವೃದ್ಧಿಪಡಿಸ್ಬೇಕು, ಅದ್ರ ಬಗ್ಗೆ ಈ ಒಂದು Article 43B ಹೇಳುತ್ತೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ, Article 43B ರಿಲೇಟೆಡ್ ಟು ಪ್ರಮೋಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಓಕೆನಾ? ಅದು ಎಲ್ಲಿದೆ ಅಂತ ಹೇಳಿದ್ರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ Part 4 ಸಂವಿಧಾನದ 4ನೇ ಭಾಗದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಓಕೆನಾ? ಸೊ ಇದ್ರ ಬಗ್ಗೆ ಇದರಲ್ಲಿ ಸೊ ಉಲ್ಲೇಖಿತ ಆಗಿದೆ Article 43B. ಇದಿಷ್ಟು ಕೋಆಪರೇಟಿವ್ ಸಂವಿಧಾನದಲ್ಲಿ ಕೋಆಪರೇಟಿವ್ ಬಗ್ಗೆ ಇರುವಂಥ
ಕೆಲವು ಪಾಯಿಂಟ್ಸ್ಗಳು ಸ್ನೇಹಿತರೆ ಬಹಳ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟು. ಆರ್ಟಿಕಲ್ 43B ಆಗಿರ್ಬೋದು, ಆರ್ಟಿಕಲ್ 19(1)(c) ಆಗಿರ್ಬೋದು, ಸೊ 97th ಅಮೆಂಡ್ಮೆಂಟ್ ಆಗಿರ್ಬೋದು, 97ನೆಯ ತಿದ್ದುಪಡಿ ಸಂವಿಧಾನದಲ್ಲಿ ಸಹಕಾರ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ವಿಧಿ 19(1)(c) ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸಹಕಾರ ಎನ್ನುವುದು ಮೂಲಭೂತ ಹಕ್ಕು, ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕು ಅನ್ನೋದನ್ನು ಸಂವಿಧಾನದ 3ನೇ ಭಾಗದಲ್ಲಿ ಹೇಳುತ್ತೆ. ಸೊ ಸಂವಿಧಾನದ ವಿಧಿ 43B ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸಹಕಾರ ಕ್ಷೇತ್ರಗಳ ಪ್ರಮೋಷನ್ ಬಗ್ಗೆ ಅದು ಹೇಳುತ್ತೆ. ಸಹಕಾರ ಸಂಘಗಳನ್ನು ಹೇಗೆ ಪ್ರಮೋಟ್ ಮಾಡಬೇಕು, ಪ್ರಮೋಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ರಿಲೇಟೆಡ್ ಬಗ್ಗೆ ಹೇಳುತ್ತೆ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ಸೊ ನಮ್ಮ ದೇಶದಲ್ಲಿ ಸಹಕಾರ ಚಳುವಳಿಗಳು ಯಾಕೆ ಸ್ಟಾರ್ಟ್ ಆಯಿತು ಅಂತ ಹೇಳೋದು ನೋಡೋದಾದರೆ ಸ್ನೇಹಿತರೆ, ಇದು 19ನೇ ಸೆಂಚುರಿಯಲ್ಲಿ ಅಂದರೆ 19ನೇ ಶತಮಾನದಲ್ಲಿ ಶುರುವಾಗಿದ್ದು ಸ್ನೇಹಿತರೆ. ಸೊ ಕೈಗಾರಿಕಾ ಕ್ರಾಂತಿ ಮೂಲ ಕಾರಣ ಆಗುತ್ತೆ. ಏನಪ್ಪ ಇದು ಕೈಗಾರಿಕಾ ಕ್ರಾಂತಿ ಅಂತ ಹೇಳಿದ್ರೆ, 19ನೇ ಸೆಂಚುರಿಯಲ್ಲಿ ಏನಾಗುತ್ತೆ ಕೈಗಾರಿಕಾ ಕ್ರಾಂತಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಕೆಲವು ಕಾರ್ಖಾನೆಗಳು, ಓಕೆನಾ, ಕೆಲವು ಇಂಡಸ್ಟ್ರೀಸು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ಸೊ ಆ 19ನೇ ಸೆಂಚುರಿಯಲ್ಲಿ ಕೆಲವು ನೀತಿಗಳನ್ನು ತಗೋಬರ್ತಾರೆ, ಓಕೆನಾ. ಸೊ ಕೈಗಾರಿಕಾ ನೀತಿಗಳನ್ನು ತಂದಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕಾರ್ಯನಿರ್ವಹಿಸ್ತಿದ್ದಂತಹ ಎಲ್ಲ ಕಾರ್ಖಾನೆಗಳು ಮುಚ್ಚೋಗ್ತವೆ, ಓಕೆನಾ. ಯಾಕೆ ಅಂತಂದರೆ, ಒಂದು ಹೊಸ ನೀತಿನ ತಗೊಬಂದ್ಬಿಡುತ್ತೆ ಸರ್ಕಾರ, ಅದೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ, ಓಕೆನಾ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಂದರೆ ಕೈಗಾರಿಕಾ ಕ್ರಾಂತಿಯನ್ನು, ಹೊಸ ಕೈಗಾರಿಕಾ ಕ್ರಾಂತಿಯನ್ನು ತಗೊಬಂದಾಗ ಆ ಹೊಸ ಕೈಗಾರಿಕಾ ಕ್ರಾಂತಿಯ ನೀತಿಯಿಂದ ಏನಾಗುತ್ತೆ, ಹಲವು ಇಂಡಸ್ಟ್ರಿಗಳು, ಹಲವು ಕಾರ್ಖಾನೆಗಳು ನಮ್ಮ ದೇಶದ ಗ್ರಾಮೀಣ ಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರ್ತವೆ, ಅವೆಲ್ಲವೂ ಸಹ ಶಟ್ ಡೌನ್ ಆಗ್ತವೆ, ಮುಚ್ಚೋಗ್ತವೆ, ಓಕೆನಾ. ಸೊ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಕಾರ್ಮಿಕರು ಏನಾಗ್ತಾರೆ, ಅನ್ಎಂಪ್ಲಾಯ್ಮೆಂಟ್ ಆಗ್ತಾರೆ, ನಿರುದ್ಯೋಗಿಗಳಾಗ್ತಾರೆ. ನಿರುದ್ಯೋಗಿಗಳಾಗಿ ಏನು ಮಾಡ್ತಾರೆ ಅವರು, ಎಲ್ಲರೂ ಕೃಷಿ ಚಟುವಟಿಕೆಯತ್ತ ಮುಖವನ್ನು ಮಾಡ್ತಾರೆ, ಓಕೆನಾ. ಕೃಷಿ ಚಟುವಟಿಕೆಯತ್ತ ಮುಖವನ್ನು ಮಾಡಿದಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಹಲವು ಸಮಸ್ಯೆಗಳಿರ್ತವೆ ಸ್ನೇಹಿತರೆ. ಅವರಿಗೆ ಫಂಡ್ಸ್ ಇರೋದಿಲ್ಲ ಬೆಳೆಯನ್ನು ಬೆಳೀಲಿಕ್ಕೆ, ಅಥವಾ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ರೈತನಿಗೆ ಫ್ರ್ಯಾಗ್ಮೆಂಟೇಷನ್ ಅಂತ ಹೇಳ್ತಾರೆ ನೋಡಿ. ಫ್ರ್ಯಾಗ್ಮೆಂಟೇಷನ್ ಅಂತಂದರೆ ನೋಡಿ, ಇಲ್ಲೊಂದು ಎಕರೆ ಇಲ್ಲೊಂದು ಸ್ವಲ್ಪ ಜಾಗ ಇರುತ್ತೆ ರೈತನಿಗೆ, ಮತ್ತು ಇನ್ನೊಂದು ಕಡೆ ಇಲ್ಲೊಂದು ಎಲ್ಲೋ ಜಾಗ ಇರುತ್ತೆ, ಓಕೆನಾ, ಜಮೀನು ಇರುತ್ತೆ ಅವನಿಗೆ. ಅವನು ಇಲ್ಲಿ ವ್ಯವಸಾಯ ಮಾಡಿ ಅಲ್ಲಿಯೂ ಸಹ ವ್ಯವಸಾಯ ಮಾಡಲಿಕ್ಕೆ ದೂರ ಇರುತ್ತೆ, ಮತ್ತು ಇನ್ನೊಂದು ಕಡೆ ಇನ್ನೊಂದೆಲ್ಲೋ ಇನ್ನೊಂದಷ್ಟು ಪೀಸ್ ಆಫ್ ಜಾಗ ಇರುತ್ತೆ ಅವನಿಗೆ. ಸೊ ಇದೇನಾಗ್ತಾ ಇರುತ್ತೆ ಸ್ನೇಹಿತರೆ ರೈತರಿಗೆ, ಸೊ ಬೆಳೆ ಬೆಳಿಲಿಕ್ಕಾಗಲಿ, ಓಕೆನಾ, ಅಥವಾ ಸೊ ಒಳ್ಳೆ ಈಲ್ಡನ್ನು ತೆಗಿಲಿಕ್ಕಾಗಲಿ, ಅಥವಾ ಅದರಿಂದ ಒಳ್ಳೆ ಉತ್ಪಾದನೆಯನ್ನು ತೆಗಿಲಿಕ್ಕಾಗಲಿ ಆಗೋದಿಲ್ಲ ಸ್ನೇಹಿತರೆ. ಸೊ ಆಟೋಮೆಟಿಕಲಿ ಅವ್ರು ಏನು ಮಾಡ್ತಾರೆ, ಕೃಷಿ ಚಟುವಟಿಕೆಗೆ ಮುಖ ಮಾಡಿದ ತಕ್ಷಣ ಅವರಿಗೆ ಫಂಡ್ಸ್ ಇರೋದಿಲ್ಲ, ಮನಿ ಲೆಂಡರ್ಸ್ ಅಂತಂದರೆ ಬಂಡವಾಳಶಾಹಿಗಳ ಹತ್ರ ಸಾಲಕ್ಕೆ ಹೋಗ್ತಾರೆ. ಅವರೇನು ಮಾಡ್ತಿರ್ತಾರೆ, ಸಿಕ್ಕಾಬಟ್ಟೆ ಬಡ್ಡಿಯನ್ನು ಹಾಕ್ತಾ ಇರ್ತಾರೆ ಅವರಿಗೆ, ಓಕೆನಾ. ಅದ್ರ ಜೊತೆಗೆ ಸಿಕ್ಕಾಬಟ್ಟೆ ಬಡ್ಡಿಯನ್ನು ಹಾಕ್ತಾರೆ, ಇಲ್ಲಾಂದರೆ ಸಾಲವನ್ನು ಕೊಟ್ಟು ನೀವು ಬೆಳೆದಂಥ ಕ್ರಾಪನ್ನು ನನಗೆ ಕೊಡಬೇಕಾಗುತ್ತೆ ಕಮ್ಮಿ ಬೆಲೆಗೆ ಅನ್ನೋದನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಸೊ ಈ ಸಹಕಾರ ಕ್ಷೇತ್ರ ಅನ್ನೋದು ಹುಟ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಸಹಕಾರ ಕ್ಷೇತ್ರ ನಮ್ಮ ದೇಶದಲ್ಲಿ ಹುಟ್ಟಲಿಕ್ಕೆ ಮೂಲ ಕಾರಣವೇ ಸೊ ಈ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿಯಿಂದಾಗಿ ನಮ್ಮ ದೇಶದಲ್ಲಿ ಸಹಕಾರ ಕ್ಷೇತ್ರ ಉದ್ಭವ ಆಗುತ್ತೆ. ಸಹಕಾರ ಕ್ಷೇತ್ರದಲ್ಲಿ ಈ ಒಂದು ಚಳುವಳಿಗಳು ಶುರುವಾಗ್ತಾ ಹೋಗ್ತವೆ, ಓಕೆನಾ ಸ್ನೇಹಿತರೆ. ಈ ಹಿಂದೆ ಸರ್ಕಾರ ಈ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾನೂನುಗಳನ್ನ ತರಲಿಕ್ಕಿಂತ ಮುಂಚೆ ಸೊ ಸಹಕಾರ ಅನ್ನೋದು ಇತ್ತು, ಬಟ್ ಅದು ಕಾನೂನುಬದ್ಧವಾಗಿರಲಿಲ್ಲ, ಓಕೆನಾ. ಸೊ ಅನ್ಅಫಿಷಿಯಲ್ ಆಗಿತ್ತು. ಸರ್ ಏನು ಸರ್ ಅದು ಅನ್ಅಫಿಷಿಯಲ್ ಅಂತಂದರೆ, ಅದಕ್ಕೆ ಸಹಕಾರ ಕ್ಷೇತ್ರ ಅಂದರೆ ಅದಕ್ಕೆ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕರೀತಾ ಇರಲಿಲ್ಲ. ಬಟ್ ಏನು ಅಂತೇಳಿದ್ರೆ, ನಮ್ಮ ದೇಶದಲ್ಲಿ ದೇವರಾಯ್, ವನರಾಯ್, ಚಿಟ್ ಫಂಡ್ಸ್, ಓಕೆನಾ, ಚೀಟಿ ನಡೆಸುವಂಥದ್ದು ಗೊತ್ತಿದೆ, ಕುರೀಸ್, ಬಿಶೀಸ್, ಪದ್ಸ್ ಅನ್ನೋ ಹೆಸರುಗಳು ಇಂದ ಕೆಲವೊಂದು ಸೊ ಗ್ರೂಪ್ ಮೆಂಬರ್ಸು ಗ್ರೂಪನ್ನು ಮಾಡಿಕೊಂಡು ಈ ಒಂದು ಹೆಸರುಗಳಲ್ಲಿ ಸೊ ಏನು ಈಗ ಸಹಕಾರ ಸಂಘ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅದೇ ಕೆಲಸವನ್ನು ಮಾಡ್ತಾಯಿದ್ರು ಸ್ನೇಹಿತರೆ. ಆದರೆ ಅದೇ ಕೆಲಸವನ್ನು ಮಾಡ್ತಾಯಿದ್ರು. ಈ ಮಡ್ರಾಸ್ ಪ್ರಾಂತ್ಯ ಅಂತ ಏನಿತ್ತು ಆಗ, ಅದರಲ್ಲಿ ನಿಧೀಸ್, ಮ್ಯೂಚುವಲ್ ಲೋನ್ ಅಸೋಸಿಯೇಷನ್, ಈ ಮುಖಾಂತರ ಜನಗಳು ತಮ್ಮನ್ನು ತಾವು ಸೇರಿಕೊಂಡು ಗುಂಪನ್ನು ಕಟ್ಕೊಂಡು ಅವರಲ್ಲೇ ಲೋನ್ಗಳನ್ನು ಪಡ್ಕೋತಾ ಇದ್ರು. ಬಟ್ ಇವೆಲ್ಲ ಅನ್ಅಫಿಷಿಯಲ್ ಇದೆಯಲ್ಲ, ಇದಕ್ಕೆ ಯಾವುದೇ ರೀತಿಯ ಒಂದು ಕಾನೂನು ಭದ್ರತೆ ಇರಲಿಲ್ಲ ಇದಕ್ಕೆ, ಓಕೆನಾ. ಮತ್ತು ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, 1890ರಲ್ಲಿ ಸೊ ಪಂಜಾಬಲ್ಲಿ ಒಂದು ಸಹಕಾರ ಕ್ಷೇತ್ರ ಹೇಗೆ ಈಗ ಸಹಕಾರ ಸಂಘ ಹೇಗೆ ಇವಾಗ ಕಾರ್ಯವನ್ನು ನಿರ್ವಹಿಸ್ತಿದೆ ಅದೇ ಮಾದರಿಯಲ್ಲಿ ಒಂದು ಸಂಘ ಕಾರ್ಯನಿರ್ವಹಿಸ್ತಿತ್ತಂತೆ, ಎಲ್ಲಿ, ಪಂಜಾಬಲ್ಲಿ. ಅದು ಏನು ಮಾಡ್ತಿತ್ತು ಅಂತ ಹೇಳಿದ್ರೆ, ಆ ಸಂಘ ಸ್ನೇಹಿತರೆ, ಈಗ ಹಳ್ಳಿಗಳಲ್ಲಿ ನಾನು ಹೇಳಿದೆ ಲ್ಯಾಂಡ್ ಫ್ರ್ಯಾಗ್ಮೆಂಟೇಷನ್ ಅಂತ, ಒಬ್ಬ ರೈತನಿಗೆ ಇಲ್ಲಿ ಜಾಗ ಇರುತ್ತೆ, ಇಲ್ಲಿ ಜಾಗ ಇಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಇಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಮತ್ತು ಇಲ್ಲಿ ಸ್ವಲ್ಪ ಜಮೀನು ಇರುತ್ತೆ, ಹೌದಾ. ಸೊ ಇವು
ಅವನಿಗೆ ಏನಾಗ್ತಿರುತ್ತೆ, ಈ ಮೂರು ಕಡೆನೂ ಹೋಗಿ ಸೊ ವ್ಯವಸಾಯನ ಮಾಡಲಿಕ್ಕೆ ಆಗ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಿದ್ರು ಅಂತೇಳಿದ್ರೆ, ಆ ಒಂದು ಹಳ್ಳಿಯಲ್ಲಿ ಒಟ್ಟಾರೆ ಎಷ್ಟು ಜಮೀನಿದೆ ಎಲ್ಲವನ್ನು ಲೆಕ್ಕ ಹಾಕ್ತಿದ್ರು. ಅದು ಯಾರ್ಯಾರಿಗೆ ಸೇರಿದೆ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಗ್ರೂಪ್ ಮಾಡಿ ಎಲ್ಲರೂ ಸೇರಿ ಎಲ್ಲ ಜಾಗದಲ್ಲೂ ಬೆಳೆಯನ್ನು ಬೆಳೆದು ಶೇರ್ ಮಾಡ್ಕೋತಾ ಇದ್ರು ಸ್ನೇಹಿತರೆ. ಸೊ ಅದು ಆ ಥರ ಒಂದು ಸಂಘ ಪಂಜಾಬಲ್ಲಿ 1891ರಲ್ಲೇ ಇತ್ತಂತೆ. ಬಟ್ ಸ್ನೇಹಿತರೆ, ಇದು ಯಾವುದೂ ಸಹ ಅಫಿಷಿಯಲ್ ಅಲ್ಲ, ಇವೆಲ್ಲವೂ ಸಹ ಅನ್ಅಫಿಷಿಯಲ್ ಆಗಿರ್ತವೆ. ಬಟ್ ಅಫಿಷಿಯಲಿ ಕೋಆಪರೇಟಿವ್ ಮೂಮೆಂಟು ನಮ್ಮ ದೇಶದಲ್ಲಿ ಯಾವಾಗ ಬಂತು ಅಂತ ಹೇಳಿದ್ರೆ, ಸಹಕಾರ ಅಂದರೆ ಒಂದು ಕೃಷಿ ಸಂಘ ಅಥವಾ ಒಂದು ಕೃಷಿ ಕೋಆಪರೇಟಿವ್ ಸೊಸೈಟಿ. ಸೊ ಅದು ಯಾವಾಗ ಬಂತು ಅಂತ ಹೇಳಿದ್ರೆ, ಲೈಕ್ ನಾನು ಆಲ್ರೆಡಿ ಕರ್ನಾಟಕ ಸ್ಟೇಟಲ್ಲಿ ಯಾವಾಗ ಬಂತು ಅನ್ನೋದನ್ನು ಹೇಳಿದ್ದೀನಿ. ರಿಲೇಟೆಡ್ ಟು ಅಂದರೆ ಲೈಕ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಯಾವಾಗ ಬಂತು ಅಂತ ನಾನು ಆಲ್ರೆಡಿ ಕರ್ನಾಟಕದಲ್ಲಿ ಯಾವಾಗ ಶುರುವಾಗಿದ್ದು ಅಂತ ಹಿಂದಿನ ಸ್ಲೈಡ್ಸಲ್ಲಿ ಹೇಳಿದೆ. ಬಟ್ ಈ ಲೈಕ್ ಅಫಿಷಿಯಲಿ ಯಾರು ಶುರು ಮಾಡಿದ್ದು ನಮ್ಮ ದೇಶದಲ್ಲಿ ಈ ಸಹಕಾರ ಕ್ಷೇತ್ರದ ರಿಲೇಟೆಡ್ಡು, ಸೊ ಈ ಸಹಕಾರ ಕ್ಷೇತ್ರ ಯಾವಾಗ ಲೈಕ್ ಏನು ಅಂತ ಹೇಳಿದ್ರೆ, ಅಫಿಷಿಯಲಿ ಅಂದರೆ ಕಾನೂನಾತ್ಮಕವಾಗಿ ಯಾವಾಗ ರೂಪುಗೊಳ್ತು ಅಂತ ನೋಡೋದಾದರೆ ಸ್ನೇಹಿತರೆ ನಾವು, ಸೊ ಅದಕ್ಕೆ ಮೂಲ ಕಾರಣ ಬಂದು ಸರ್ ವಿಲಿಯಂ ವೆಡ್ಡರ್ ಬರ್ನ್ ಅಂತ ಅವರ ಹೆಸರು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಸರ್ ವಿಲಿಯಂ ವೆಡ್ಡರ್ ಬರ್ನ್ ಅಂತ. ಇವರು ನಮ್ಮ ದೇಶಕ್ಕೆ ಒಂದು ಕೃಷಿ ಬ್ಯಾಂಕ್ ಬೇಕು ಅಂತ ಮೊದಲನೇ ಬಾರಿಗೆ ಪ್ರತಿಪಾದಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ರೈತರು ಕಷ್ಟಪಡ್ತಿರ್ತಾರಲ್ಲ ನಮ್ಮ ದೇಶದಲ್ಲಿ, ಬಂಡವಾಳಶಾಹಿಗಳಿಂದ ಬಡ್ಡಿಯನ್ನು ಸಾಲವನ್ನು ತಗೊಂಡು ಕೃಷಿ ಚಟುವಟಿಕೆ ಮಾಡಲಿಕ್ಕೆ, ಅದಕ್ಕೆ ಬಡ್ಡಿಯನ್ನು ಕಟ್ಟೋಕ್ಕಾಗದೆ ತಮ್ಮ ಬೆಳೆಯನ್ನೆಲ್ಲ ಕಳ್ಕೊಂಡು, ಸೊ ಎಲ್ಲ ರೈತರು ಭಾಳ ಕಂಗಾಲಾಗಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಸರ್ ವಿಲಿಯಂ ವೆಡ್ಡರ್ ಬರ್ನ್ ಅವರು ನಮ್ಮ ದೇಶಕ್ಕೆ ಒಂದು ಕೃಷಿ ಬ್ಯಾಂಕ್ ಬೇಕು ಅನ್ನೋದನ್ನು ಮೊದಲನೇ ಬಾರಿಗೆ ಪ್ರತಿಪಾದನೆ ಮಾಡ್ತಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನಮ್ಮ ದೇಶಕ್ಕೆ ಕೃಷಿ ಬ್ಯಾಂಕ್ ಬೇಕು ಅಂತ ಮೊದಲು ಪ್ರತಿಪಾದಿಸಿದವರು ಯಾರು ಅಂತ ಪರೀಕ್ಷೆಯಲ್ಲಿ ಏನಾದರೂ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಸರ್ ವಿಲಿಯಂ ವೆಡ್ಡರ್ ಬರ್ನ್. ಓಕೆನಾ? ಸೊ ಓಕೆ, ಅದಾದಮೇಲೆ ನಮ್ಮ ದೇಶದಲ್ಲಿ ಇವರು ಈ ಥರ ಪ್ರತಿಪಾದನೆ ಮಾಡಾದಮೇಲೆ ನಮ್ಮ ದೇಶಕ್ಕೆ ಒಂದು ಮೊದಲನೆಯ ಸಹಕಾರ ಸಂಘದ ಕಾಯ್ದೆ ಬರುತ್ತೆ. ಮೊದಲನೆಯ ಸಹಕಾರ ಕಾಯ್ದೆ ಭಾರತ ದೇಶದಲ್ಲಿ ಬರುತ್ತೆ. ಅದನ್ನು ಪ್ರತಿಪಾದಿಸ್ತವ್ರು ಯಾರು ಅಂತ ಹೇಳಿದ್ರೆ, ಇಂಡಿಯನ್ ಫೆಮೈನ್ ಕಮಿಷನ್, ಭಾರತದ ಫೆಮೈನ್ ಆಯೋಗ 1901ರಲ್ಲಿ ಸೊ ಗೌರ್ನಮೆಂಟ್ಗೆ ಅಂದಿನ ಆಗ ಇದ್ದಂಥ ಸೊ ಬ್ರಿಟಿಷ್ ಗೌರ್ನಮೆಂಟ್ಗೆ ಇಂಡಿಯನ್ ಫೆಮೈನ್ ಕಮಿಷನ್ನ ಮುಖ್ಯಸ್ಥರಾದಂಥ ಶ್ರೀ ಸರ್ ಎಡ್ವರ್ಡ್ ಲಾ ಅವರು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ ಬ್ರಿಟಿಷ್ ಗೌರ್ನಮೆಂಟ್ಗೆ. ಏನಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಒಂದು ಸಹಕಾರ ಸಂಘದ ಕಾಯ್ದೆ ಬಹಳ ಅವಶ್ಯಕತೆ ಇದೆ. ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಆ್ಯಕ್ಟ್ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾಗಿರೋದು ಕ್ರೆಡಿಟ್ ಸೊಸೈಟೀಸ್ ಆ್ಯಕ್ಟ್ ಅದು. ಓಕೆನಾ? ಕ್ರೆಡಿಟ್ ಸೊಸೈಟಿ ಅಂದರೆ ಗೊತ್ತಿದೆ, ಸಾಲವನ್ನು ನೀಡುವಂಥದ್ದು ರೈತರಿಗೆ. ಓಕೆನಾ? ಅದು ಅದರ ಮೂಲ ಉದ್ದೇಶ ಆಗಿರುತ್ತೆ. ಸೊ ಫಸ್ಟ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಆ್ಯಕ್ಟ್ ಯಾವಾಗ ಪಾಸ್ ಆಗಿದ್ದು ಅಂತ ಹೇಳಿದ್ರೆ 1904ರಲ್ಲಿ ಸ್ನೇಹಿತರೆ. ಅದೇ ರೀತಿ ನಮ್ಮ ದೇಶದಲ್ಲಿ 1903ಯಲ್ಲಿ ಅವರು 1901ನಲ್ಲಿ ಇಂಡಿಯನ್ ಫೆಮೈನ್ ಕಮಿಷನ್ ಅಂತ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಅದರ ಮುಖ್ಯಸ್ಥರು ಸರ್ ಎಡ್ವರ್ಡ್ ಲಾ ಆಗಿರ್ತಾರೆ. ಸೊ ಅವರು 1903ರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ, ಈ ದೇಶಕ್ಕೆ ಒಂದು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಕಾಯ್ದೆಯ ಅವಶ್ಯಕತೆ ಇದೆ ಅಂತ. ಹಾಗಾಗಿ ಫಸ್ಟ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆ್ಯಕ್ಟು 1904ರಲ್ಲಿ ನಮ್ಮ ದೇಶದಲ್ಲಿ ಜಾರಿಗೆ ಬರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ಕಾಯ್ದೆಯ ಮುಖಾಂತರ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಫಸ್ಟ್ ಕೋಆಪರೇಟಿವ್ ಆ್ಯಕ್ಟ್ ಯಾವುದು ನಮ್ಮ ದೇಶದಲ್ಲಿ ಅಂತ ಕೇಳಿದರೆ, ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 1904, 1904. ಓಕೆನಾ? ಸೊ ಪ್ರಥಮ ಸಹಕಾರ ಸಂಘಗಳ ಕಾಯ್ದೆ 1904. ಓಕೆನಾ? ಸಹಕಾರ ಸಂಘಗಳ ಕಾಯ್ದೆ ಯಾವುದಪ್ಪ ನಮ್ಮ ದೇಶದಲ್ಲಿ ಪ್ರಥಮವಾಗಿ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದ್ರೆ, ಫಸ್ಟ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಆ್ಯಕ್ಟ್ 1904ರಲ್ಲಿ ಶುರುವಾಗುತ್ತೆ ಸ್ನೇಹಿತರೆ. ಅದರ ಒಂದು ಲೈಕ್ ಉದ್ದೇಶ ಏನಿತ್ತು, ಅದರಲ್ಲಿ ಏನೇನಿತ್ತು ಆ ಒಂದು ಕಾಯ್ದೆಯಲ್ಲಿ ಅಂತ ನೋಡೋದಾದರೆ, ಒಂದು ಹಳ್ಳಿಯಲ್ಲಿ ಯಾವುದೇ 10 ಜನ, ಓಕೆನಾ, ಒಂದು ಸೇಮ್ ವಿಲೇಜ್ಗೆ ಸೇರಿರುವಂಥವರು ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ಬೋದಾಗಿತ್ತು ಸ್ನೇಹಿತರೆ. ಓಕೆನಾ? ಅದು ಯಾರಾದರೂ ಆಗಿರ್ಬೋದು, ಒಂದು ಹಳ್ಳಿ. ಓಕೆನಾ? ಸೊ ಒಂದು ಹಳ್ಳಿಯಲ್ಲಿ 10 ಜನ ರೈತರು ಸೇರಿಕೊಂಡು ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಅವರೇ ಫಂಡ್ಸನ್ನು ಜನರೇಟ್ ಮಾಡಿ ಅವರಲ್ಲೇ ಸಾಲವನ್ನು ಹಂಚ್ಕೋಬೋದಾಗಿತ್ತು. ಇವಾಗ ಏನಾಗುತ್ತೆ, ಲೈಕ್ ಬಂಡವಾಳಶಾಹಿಗಳಿಂದ ಅಥವಾ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರಿಂದ ಅತಿ ಹೆಚ್ಚು ಬಡ್ಡಿಯನ್ನು ಕೊಟ್ಟು ಸಾಲವನ್ನು ತಗೊಳ್ಳುವಂಥ ಅವಶ್ಯಕತೆ ರೈತರಿಗೆ ಬರೋದಿಲ್ಲ. ಹಾಗಾಗಿ ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಜಾರಿಗೆ ಬಂದಿದ್ದು 1904ರಲ್ಲಿ. ಅದರಲ್ಲಿ ಏನೇನಿತ್ತು ಅಂತ ಹೇಳಿದ್ರೆ, ಒಂದು ಹಳ್ಳಿಯಲ್ಲಿ 10 ಜನ ಸೇರಿಕೊಂಡು ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ಬೋದಾಗಿರುತ್ತೆ. ಅದನ್ನು ಫಸ್ಟ್ ಪಾಯಿಂಟ್ ಹೇಳುತ್ತೆ. ಮತ್ತು ಸಹಕಾರ ಸಂಘಗಳನ್ನು ಗ್ರಾಮೀಣ ಮತ್ತು ನಗರ ಸಹಕಾರ ಸಂಘ, ಗ್ರಾಮೀಣ ಸಹಕಾರ ಸಂಘ ಅಂತೇಳಿ ಈ ಒಂದು ಕಾಯ್ದೆ ಡಿವೈಡ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಹೆಂಗೆ ಸರ್ ಡಿವೈಡ್ ಮಾಡ್ತಾರೆ
ಇದು ನಗರ ಲೈಕ್ ನಗರ ಪ್ರದೇಶದ ಸಹಕಾರಿ ಸಂಘ, ಇದು ಗ್ರಾಮೀಣ ಪ್ರದೇಶದ ಸಹಕಾರಿ ಸಂಘ ಅಂತಂದರೆ ಅಲ್ಲಿ ಇರುವಂಥ ಮೆಂಬರ್ಸು 80% ಶೇಕಡ ಅಗ್ರಿಕಲ್ಚರಿಸ್ಟ್ ಇದ್ದರೆ ಅದನ್ನು ರೂರಲ್ ಸಹಕಾರ ಸಂಘ ಅಂದರೆ ಗ್ರಾಮೀಣ ಸಹಕಾರ ಸಂಘ ಅಂತ. ಸಪೋಸ್ ಏನಾದ್ರು 80% ಮೆಂಬರ್ಸು ಅರ್ಬನ್ ನಗರ ಪ್ರದೇಶದವರಾಗಿದ್ದರೆ ಆ ಒಂದು ಸಹಕಾರ ಸಂಘವನ್ನು ನಗರ ಪ್ರದೇಶದ ಸಹಕಾರ ಸಂಘ ಅಂತ ಡಿವೈಡ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಓಕೆನಾ? ಸೊ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಕಾಯ್ದೆಯ ಇನ್ನೊಂದೇನು ಅಂತ ಈ ಕಾಯ್ದೆಯಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಈ ಗ್ರಾಮೀಣ ಪ್ರದೇಶದ ಸಹಕಾರ ಸಂಘಗಳಲ್ಲಿ ಬಂದಂಥ ಪ್ರಾಫಿಟನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಏನು ಲಾಭಾಂಶ ಬರ್ತಿತ್ತು ಅದನ್ನು ಗ್ರಾಮೀಣ ಪ್ರದೇಶದ ಸಹಕಾರ ಸಂಘದಲ್ಲಿ ಅದನ್ನು ಹಂಚಿಕೆಗೆ ಅವಕಾಶ ಇರಲಿಲ್ಲ. ಆದರೆ ನಗರ ಪ್ರದೇಶದ ಸಹಕಾರ ಸಂಘಗಳಿಗೆ ಏನಾದರೂ ಪ್ರಾಫಿಟ್ ಬಂದಂಥದ್ದಲ್ಲಿ 25% ಬಿಟ್ಟು, ಅಂದರೆ 25% ಪ್ರಾಫಿಟನ್ನು ರಿಸರ್ವ್ ಫಂಡ್ ಮುಖಾಂತರ ಅದನ್ನು ಉಳಿಸ್ಕೊಂಡು ಇನ್ನು ಮಿಕ್ಕಿದ 75% ಆ ಒಂದು ನಗರ ಪ್ರದೇಶದ ಸಹಕಾರ ಸಂಘಗಳು ಶೇರ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಶೇರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಇನ್ ಕೇಸ್ ಆಫ್ ರೂರಲ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆ ಒಂದು ಅವಕಾಶ ಇರೋದಿಲ್ಲ. ಇದು ಈ ಒಂದು ಆ್ಯಕ್ಟ್ 1904 ಕೋಆಪರೇಟಿವ್ ಆ್ಯಕ್ಟ್ 1904ನ ಡ್ರಾಬ್ಯಾಕ್ ಆಗಿರುತ್ತೆ, ಇದು ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಓಕೆನಾ? ಸೊ ಇದಾದಮೇಲೆ ಏನಾಗುತ್ತೆ, ಸೊ ಆ ಡ್ರಾಬ್ಯಾಕ್ ಏನಿರುತ್ತೆ, ಓಕೆನಾ? ಸೊ ಅದನ್ನು ಸರಿದೂಗಿಸೋಕ್ಕೋಸ್ಕರ, ಓಕೆನಾ, ಸೊ ಅದು ಡ್ರಾಬ್ಯಾಕ್ಸ್ ಏನಿದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇದರಲ್ಲಿ ಕ್ರೆಡಿಟ್ ಸೊಸೈಟಿಗಳಿಗೆ ಮಾತ್ರ ರೂಲ್ಸನ್ನು ಮಾಡಿರ್ತಾರೆ ಇವರು, ಬಟ್ ನಾನ್ ಕ್ರೆಡಿಟ್ ಸೊಸೈಟೀಸ್ ಅಂದರೆ ಕನ್ಸ್ಯೂಮರ್ ಕ್ರೆಡಿಟ್ ಸೊಸೈಟೀಸು, ಓಕೆನಾ, ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟೀಸು, ಓಕೆನಾ, ಇದಕ್ಕೆ ಯಾವುದೇ ರೀತಿಯ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಈ ಒಂದು ಸಹಕಾರ ಈ ಒಂದು ಕಾಯ್ದೆಯಲ್ಲಿ ಇರೋದಿಲ್ಲ ಸ್ನೇಹಿತರೆ. ಓಕೆನಾ? ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಅರ್ಬನ್ನಲ್ಲಿ ಉಳಿತಾಯ ಆದಂಥ ಸೇವಿಂಗ್ಸು, ಓಕೆನಾ, ನಗರ ಪ್ರದೇಶದ ಸಹಕಾರ ಸಂಘಗಳಲ್ಲಿ ಉಳಿತಾಯ ಆದಂಥ ಸೇವಿಂಗ್ಸನ್ನು ಗ್ರಾಮೀಣ ಪ್ರದೇಶದ ಸಹಕಾರ ಸಂಘಗಳಿಗೆ ಫೈನಾನ್ಸ್ ಮಾಡಲಿಕ್ಕೆ ಈ ಒಂದು ಸಹಕಾರ ಸಂಘದ ಈ ಒಂದು ಸಹಕಾರ ಕಾಯ್ದೆಯಲ್ಲಿ ಅವಕಾಶ ಇರೋದಿಲ್ಲ. ಇದೊಂದು ಡ್ರಾಬ್ಯಾಕ್. ಓಕೆನಾ? ಯಾಕೆ ಇದು ಫ್ಲಾಪ್ ಆಯಿತು ಅಂದರೆ, ಯಾಕೆ ಇದು ಫೇಲ್ಯೂರ್ ಆಯಿತು ಈ ಒಂದು ಸಹಕಾರ ಈ ಕಾಯ್ದೆ ಅಂತ ನೋಡೋದಾದರೆ, ಓಕೆನಾ, ಮತ್ತು ಇದು ಡಿವೈಡ್ ಮಾಡಿತ್ತಲ್ಲ ಏನು ಅರ್ಬನ್ ಮತ್ತು ರೂರಲ್ ಸಹಕಾರ ಸಂಘಗಳು ಅಂತ, ಅದು ಏನಾಗುತ್ತೆ ಅದು ಅಂತ ಹೇಳಿದ್ರೆ ಅವೈಜ್ಞಾನಿಕವಾಗಿ ಇರುತ್ತೆ ಸ್ನೇಹಿತರೆ ಅದು. ಮತ್ತು ಆರ್ಬಿಟ್ರರಿ ಅಂದರೆ ಅವ್ರು ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದಾರೆ. ಆರ್ಬಿಟ್ರರಿ ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ ಅದೇ ನಡಿಬೇಕು ಅನ್ನುವಂಥದ್ದು. ಸೊ ಹಂಗಾಗಿ ಈ ಒಂದು ಕಾಯ್ದೆ ಅರ್ಬನ್ ಮತ್ತು ಲೈಕ್ ರೂರಲ್ ಅಂತ ಡಿವೈಡ್ ಆಗಿರೋದ್ರಿಂದ, ಸೊ ಅರ್ಬನ್ನಲ್ಲಿ ಲೈಕ್ ಜನ್ರೇಟ್ ಆದಂಥ ಫಂಡ್ಸು ರೂರಲ್ ಕಡೆಗೆ ಬರ್ತೇ ಇರಲ್ಲ, ಅದು ಕೂಡ ಒಂದು ಡ್ರಾಬ್ಯಾಕ್ ಆಗಿರುತ್ತೆ. ಸೊ ಇದು ಸುಮಾರು ಲೈಕ್ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಿದಂಥ ಸಹಕಾರ ಸಂಘಗಳಿಗೆ ಅನಾನುಕೂಲತೆಯನ್ನು ಮಾಡಿಕೊಟ್ಟಿರುತ್ತೆ. ಓಕೆನಾ? ಸೊ ಈ ಒಂದು ಡ್ರಾಬ್ಯಾಕ್ಸ್ಗಳು, ಓಕೆನಾ, ಏನಾಗುತ್ತೆ, ಸೊ 1904 ಕಾಯ್ದೆ ಸ್ವಲ್ಪ ಲೈಕ್ ಇದು ಸರಿ ಇಲ್ಲ ಅನ್ನೋ ಒಂದು ಲೈಕ್ ಧೋರಣೆ ನಮ್ಮ ಜನಗಳಲ್ಲಿ ಮೂಡುತ್ತೆ ಸ್ನೇಹಿತರೆ. ಸೊ ಹಂಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಹೊಸ ಒಂದು ಕಾಯ್ದೆಯನ್ನು ತಗೋಬರ್ತಾರೆ, ದ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ 1912 1912ರಲ್ಲಿ ಮತ್ತೆ ಇನ್ನೊಂದು ಕೋಆಪರೇಟಿವ್ ಸೊಸೈಟಿಯ ಕಾಯ್ದೆಯನ್ನು ತಗೋಬರ್ತಾರೆ. ಇದ್ರ ಪ್ರಕಾರ ಏನು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಮೆಂಬರು 1/5 ಅದಕ್ಕಿಂತ ಹೆಚ್ಚಿನ ಶೇರ್ ಕ್ಯಾಪಿಟಲನ್ನು ಹೊಂದಿರುವಂಗಿಲ್ಲ. ಸೊ ಒಂದು ಸಹಕಾರ ಸಂಘ ನಡೀತಾ ಇದೆ, ಓಕೆನಾ, ಅದರಲ್ಲಿ 5,000 ರೂಪಾಯಿ ಲೈಕ್ 5,000 ರುಪೀಸ್ ಇದೆ ಅಂತ ಅಂದ್ಕೊಳ್ಳಿ ಶೇರ್ ಅಮೌಂಟ್ ಎಲ್ಲರೂ ಸೇರಿ, ಒಬ್ಬನೇ 1,000ಗಿಂತ ಹೆಚ್ಚಾಗಿ ಪಡ್ಕೊಳ್ಳೋಂಗಿಲ್ಲ ಅದರಲ್ಲಿ. ಎಕ್ಸೀಡಿಂಗ್ 1,000 ರೂಪಾಯಿಗಿಂತ ಹೆಚ್ಚು ಶೇರನ್ನು ಯಾವುದೇ ರೀತಿಯ ಯಾವುದೇ ಒಬ್ಬ ಮೆಂಬರು ಹೊಂದುವಂಗಿಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಆ ಸದಸ್ಯ ಆ ಸಂಘದಲ್ಲಿ ಆ ಒಟ್ಟಾರೆ ಶೇರ್ ಏನಿರುತ್ತೆ ಆ ಸಹಕಾರ ಸಂಘದಲ್ಲಿ ಅದರ ಒಂದರ ಐದನೇ ಭಾಗದಷ್ಟು ಶೇರನ್ನು ಮಾತ್ರ ಅವನು ಹೊಂದಿರಬೇಕು, ಅದಕ್ಕಿಂತ ಹೆಚ್ಚಾಗಿ ಅವನು ಹೊಂದುವಂತಿಲ್ಲ ಅಂತ ಒಂದು ರೂಲ್ಸ್ ಇರುತ್ತೆ. ಮತ್ತು ಈ ಥರ ಒಂದು ಈ ಒಂದು ಕಾಯ್ದೆ ಪ್ರಕಾರ 1912 ಸಹಕಾರಿ ಕಾಯ್ದೆಯ ಪ್ರಕಾರ ಯಾವುದೇ ಒಂದು ಸಹಕಾರ ಸಂಘ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಮತ್ತು ಅವರು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ಟ್ಯಾಂಪ್ ಡ್ಯೂಟೀಸ್, ಓಕೆನಾ, ಸ್ಟ್ಯಾಂಪ್ ಶುಲ್ಕವನ್ನು ಕೊಡುವಂಗಿಲ್ಲ, ಮತ್ತು ಅವರು ಆದಾಯ ತೆರಿಗೆಯನ್ನು ಪಾವತಿ ಮಾಡೋಂಗಿಲ್ಲ. ಸೊ ಅದು ಮತ್ತು ಆ ಸಹಕಾರ ಸಂಘ ಕಂಪಲ್ಸರಿಯಾಗಿ ನೋಂದಣಿ ಆಗಲೇಬೇಕು ಅನ್ನುವಾಗಿಲ್ಲ ಅನ್ನೋ ಒಂದು ರೂಲ್ಸನ್ನು ತಗೊಬಂದು ಇನ್ನೂ ಒಂದು ಸಹಕಾರ ಕ್ಷೇತ್ರಕ್ಕೆ ಲೈಕ್ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಹೆಚ್ಚಿನ ಒತ್ತನ್ನು ಈ ಒಂದು ಕಾಯ್ದೆ ಮುಖಾಂತರ ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ಇದಿಷ್ಟು ಆಗುತ್ತೆ. ಇದಿಷ್ಟು ಆದಮೇಲೆ ಒಂದು ಮೆಕ್ಲಾಗನ್ ಆಯೋಗ ಅಂತ ಸರ್ಕಾರ 1915ರಲ್ಲಿ, ಓಕೆನಾ, 1912ಕ್ಕೆ ಈ ಒಂದು ಕಾಯ್ದೆ ಬರುತ್ತೆ, 1915ರಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂದಿನ ಬ್ರಿಟಿಷ್ ಸರ್ಕಾರ, ಸೊ ಸರ್ ಎಡ್ವರ್ಡ್ ಮೆಕ್ಲಾಗನ್ ಅನ್ನೋರ ನೃತ್ಯತ್ವದಲ್ಲಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದುವೆ, ಸರ್ ಎಡ್ವರ್ಡ್ ಮೆಕ್ಲಾಗನ್ ಇವರ ನೃತ್ಯತ್ವದಲ್ಲಿ ಮೆಕ್ಲಾಗನ್ ಆಯೋಗ ಅಂತ ಒಂದು ಆಯೋಗವನ್ನು ರಚನೆ ಮಾಡಿ ನಮ್ಮ ದೇಶದಲ್ಲಿ ಸಹಕಾರ ಕ್ಷೇತ್ರ ಹೇಗೆ ನಡೀತಿದೆ, ನಾವು ಮಾಡಿರುವಂಥ ಕಾಯ್ದೆಗಳು ಲೈಕ್ ಜನಗಳಿಗೆ ತಲುಪ್ತಿದೆಯಾ
ಇದು ಹೇಗೆ ನಡೀತಿದೆ ಅಂತ ಹೇಳಿ ತಿಳಿಸಿ ನಮಗೊಂದು ರಿಪೋರ್ಟನ್ನು ಕೊಡಿ ಅಂತ ಹೇಳಿ ಅಂದಿನ ಬ್ರಿಟಿಷ್ ಸರ್ಕಾರ 1915 ಮೆಕ್ಲಾಗನ್ ಆಯೋಗ ಅನ್ನೋದನ್ನು ರಚನೆ ಮಾಡುತ್ತೆ. ಅದರ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಎಡ್ವರ್ಡ್ ಮೆಕ್ಲಾಗನ್ ಆಗಿರ್ತಾರೆ ಸ್ನೇಹಿತರೆ. ಸೊ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇವು ಒಂದು ಆಯೋಗವನ್ನು ರಚನೆ ಮಾಡಿದಾಗ, ಸೊ ಇವರು ಲೈಕ್ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಸರ್ಕಾರಕ್ಕೆ, ಸೊ ಜನಗಳು ಲೈಕ್ ಏನು ಈ ಒಂದು ಸಹಕಾರ ಕ್ಷೇತ್ರ ಏನು ನಡೀತಿದೆ ನಮ್ಮ ದೇಶದಲ್ಲಿ, ಅದು ಅನಕ್ಷರಸ್ಥರು ಹೆಚ್ಚಿಗೆ ಇರೋದರಿಂದ ಅವರಿಗೆ ಇದಕ್ಕೆ ಇದನ್ನು ಏನಕ್ಕೆ ಮಾಡಿದ್ದೀವಿ ಅನ್ನೋ ಒಂದು ಜ್ಞಾನ ಅವರಿಗೆ ಇಲ್ಲ. ಮತ್ತು ಲೈಕ್ ಇಗ್ನೋರೆನ್ಸ್ ಆಫ್ ದಿ ಮಾಸಸ್, ಎಷ್ಟೋ ಜನಗಳಿಗೆ ಸಹಕಾರ ಕ್ಷೇತ್ರ ಅಂತಂದರೆ ಏನು ಅಂತ ಗೊತ್ತಿರೋದಿಲ್ಲ, ಅದನ್ನು ಇಗ್ನೋರ್ ಮಾಡ್ತಿರ್ತಾರೆ, ಅದರಿಂದ ನಮಗೇನು ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಇದು ಮಾಡ್ತಿರ್ತಾರೆ. ಫಂಡ್ಸನ್ನು ಮಿಸ್ಯೂಸ್ ಮಾಡ್ಕೋತಾ ಇರ್ತಾರೆ ಸ್ನೇಹಿತರೆ. ಫಂಡ್ಸ್ ಅಂದರೆ ಏನು, ಈ ಸಹಕಾರ ಸಂಘದಿಂದ ಪಡೆದಂಥ ಸಾಲವನ್ನು ಸೊ ಕೃಷಿ ಚಟುವಟಿಕೆಗೆ ಯೂಸ್ ಮಾಡದೆ ಬೇರೆ ಕಡೆ ಡೈವರ್ಟನ್ನು ಮಾಡ್ತಾ ಇರ್ತಾರೆ. ಓಕೆನಾ? ಸೊ ನೆಪೋಟಿಸಮ್, ನೆಪೋಟಿಸಮ್ ಅಂದರೆ ಗೊತ್ತಿದೆ ನಿಮಗೆ, ಸಹಕಾರ ಸಂಘದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಮತ್ತು ಅವನ ಮಗನನ್ನೇ ಕರ್ಕೊಬಂದು ಸೇರಿಸ್ಕೊಳ್ಳುವಂಥದ್ದು, ಬೇರೆಯವರಿಗೆ ಅವಕಾಶವನ್ನು ಕೊಡೋದಿಲ್ಲ, ಇದನ್ನು ನೆಪೋಟಿಸಮ್ ಅಂತಾರೆ ಸ್ನೇಹಿತರೆ. ವಂಶಸ್ಥರ ಈಗ ವಂಶ ಪರಂಪರೆಯಾಗಿ ಅವರೇ ಸವಲತ್ತನ್ನು ಪಡ್ಕೊಳ್ಳುವಂಥದ್ದು, ಅವರೇ ಆಳ್ವಿಕೆಯನ್ನು ಮಾಡುವಂಥದ್ದು ಅಂತ ಅದಕ್ಕೆ ನೆಪೋಟಿಸಮ್ ಅಂತ ಕರೀತಾರೆ. ಓಕೆನಾ? ಸೊ ಈ ನೆಪೋಟಿಸಮ್ ಇರುತ್ತೆ, ಫಂಡ್ಸು ಮಿಸ್ಅಪ್ರೋಪ್ರಿಯೇಷನ್ ಆಗ್ತಾ ಇರುತ್ತೆ, ಕೃಷಿಗೆ ಅಂತ ತಗೊಂಡು ಇನ್ನೊಂದು ಕಡೆ ಡೈವರ್ಟ್ ಮಾಡ್ಕೋತಿರ್ತಾರೆ ಫಂಡ್ಸನ್ನು ಸಹಕಾರ ಸಂಘದ ಸದಸ್ಯರು. ಜನಗಳಲ್ಲಿ ಇಲಿಟ್ರಸಿ ಅಂದರೆ ಲೈಕ್ ಅನಕ್ಷರಸ್ಥೆ ಇರೋದರಿಂದ ಅವರಿಗೆ ಗೊತ್ತಿರೋದಿಲ್ಲ ಸೊ ಏನಕ್ಕೆ ಮಾಡಿದ್ದಾರೆ ಈ ಒಂದು ಕೋಆಪ್ರೇಟಿವ್ ಸೊಸೈಟಿನ ಅಂತ. ಮತ್ತು ತುಂಬಾ ಡಿಲೇ ಆಗ್ತಾ ಇರುತ್ತೆ ಲೋನನ್ನು ಗ್ರ್ಯಾಂಟ್ ಮಾಡಬೇಕಾದ್ರೆ ತುಂಬಾ ಡಿಲೇ ಆಗ್ತಾ ಇರುತ್ತೆ. ಸೊ ಹಿಂಗಾಗಿ ಈ ಥರ ಎಲ್ಲ ನಡೀತಾ ಇದೆ ಒಂದು ಸಹಕಾರ ಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟನ್ನು ಮೆಕ್ಲಾಗನ್ ಕಮಿಟಿಯವರು ಸೊ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಮೆಕ್ಲಾಗನ್ ಕಮಿಟಿಯ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಎಡ್ವರ್ಡ್ ಮೆಕ್ಲಾಗನ್. ಇದು ಈ ಒಂದು ಆಯೋಗನ ಯಾವಾಗ ರಚನೆ ಮಾಡಿದ್ರು ಅಂತ ಹೇಳಿದ್ರೆ 1915. ಸೊ ಹಂಗಾಗಿ ಇವರು ಸೊ ಈ ರೀತಿ ಒಂದು ಸಮಸ್ಯೆಗಳು ಈ ಒಂದು ಪ್ರಸ್ತುತ ಸಹಕಾರ ಸಂಘ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ಇದೆ ಅಂಥೇಳಿ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಡ್ತಾರೆ. ಆದಷ್ಟು ರಿಪೋರ್ಟನ್ನು ಕೊಟ್ಟು ಅವರು ಕೆಲವೊಂದು ಸಜೆಷನ್ ಶಿಫಾರಸನ್ನು ಮಾಡ್ತಾರೆ. ಏನಂತ ಹೇಳಿದ್ರೆ, ಯಾವ ಒಬ್ಬ ಸಹಕಾರ ಸಂಘಕ್ಕೆ ಸದಸ್ಯನಾಗ್ತಾನೆ ಅವನಿಗೆ ಕೋಆಪರೇಟಿವ್ ಪ್ರಿನ್ಸಿಪಲ್ ಅಂದರೆ ಸಹಕಾರ ತತ್ವಗಳ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು, ಅವನಿಗೆ ಅವೇರ್ನೆಸ್ನ ಮೂಡಿಸ್ಬೇಕು. ಸಹಕಾರ ಸಂಘ ಅಂದರೆ ಇದು ಕಣಪ್ಪ, ಇದರಿಂದ ಈ ಥರ ಲೈಕ್ ಸೊ ಯೂಸ್ ಮಾಡ್ಕೋಬೇಕು, ಈ ಥರ ಇದನ್ನು ಸದುಪಯೋಗ ಪಡಿಸ್ಕೋಬೇಕು, ಇದರ ಉದ್ದೇಶ ಇದು ಅನ್ನೋದನ್ನು ಅವನಿಗೆ ಮನದಟ್ಟು ಮಾಡಬೇಕು ಅನ್ನೋದ ಅದೊಂದು ಪಾಯಿಂಟನ್ನು ಹೇಳ್ತಾರೆ. ಸೊ ಲೋನನ್ನು ತಗೊಂಡಂಥವ್ರು ಹಾನೆಸ್ಟ್ ಆಗಿರಬೇಕು. ಯಾವ ಪರ್ಪಸ್ಗೆ ಲೋನನ್ನು ತಗೋತಾರೆ ಅದಕ್ಕೇ ಅವರು ಲೈಕ್ ಅದನ್ನು ಯೂಸ್ ಮಾಡ್ಕೋಬೇಕು, ಹಾನೆಸ್ಟಿ ಇರಬೇಕು ಸಾಲವನ್ನು ತಗೊಳ್ಬೇಕಾದ್ರೆ. ಓಕೆನಾ? ಸಾಲ ಕೇವಲ ಸಹಕಾರ ಸಂಘದ ಸದಸ್ಯರಿಗೆ ಮಾತ್ರ ಸಿಗಬೇಕು ಹೊರತು ಹೊರಗಿನವರಿಗೆ ಸಿಗಬಾರ್ದು. ಸೊ ಅದನ್ನು ಸಹ ಅವರು ಶಿಫಾರಸು ಮಾಡ್ತಾರೆ. ಮತ್ತು ಲೋನನ್ನು ಕೊಡೋಕ್ಕಿಂತ ಮುಂಚೆ ಆ ಲೋನ್ಗೆ ಏನು ಅರ್ಜಿಯನ್ನು ಕೊಟ್ಟಿರ್ತಾರೆ ಅದನ್ನು ಕೂಲಂಕುಷವಾಗಿ ಓಕೆನಾ ಪರಿಶೀಲಿಸಿ ಅನಂತರ ಸಾಲವನ್ನು ನೀಡಬೇಕು ಅನ್ನೋ ಒಂದು ಶಿಫಾರಸನ್ನು ಕೂಡ ಮಾಡ್ತಾರೆ. ಮತ್ತು ವೆರಿ ಇಂಪಾರ್ಟೆಂಟ್ ಸ್ನೇಹಿತಾರೆ, ನೆಕ್ಸ್ಟ್ ಪಾಯಿಂಟ್ ನೋಡಿ ಏನಿದೆ, ಒನ್ ಮೆಂಬರ್ ಒನ್ ವೋಟ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಫಾಲೋಡ್. ಅಂದರೆ ನಿಮಗೆ ಗೊತ್ತಿದೆ ಸಹಕಾರ ಸಂಘಗಳ ಸದಸ್ಯರಿಗೆ ವೋಟಿಂಗ್ ಕೆಪಾಸಿಟಿ ಇರುತ್ತೆ. ಓಕೆನಾ? ಆ ಒಂದು ಸಹಕಾರ ಸಂಘಗಳ ರಿಲೇಟೆಡ್ ನಡೆಯುವಂಥ ಎಲೆಕ್ಷನ್ನು ನಿರ್ದೇಶಕರು ಮುಖ್ಯಸ್ಥರು ಇವರಿಗೆಲ್ಲ ಲೈಕ್ ವೋಟಿಂಗ್ ಪವರ್ ಇರುತ್ತೆ ಸದಸ್ಯರಿಗೆ. ಹಾಗಾಗಿ ಒಬ್ಬ ಸದಸ್ಯನಿಗೆ ಒಂದು ವೋಟ್ ಅನ್ನೋದನ್ನು ಫಸ್ಟು ಯಾರು ಪ್ರತಿಪಾದಿಸಿದ್ರು ಸಹಕಾರ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಮೆಕ್ಲಾಗನ್ ಕಮಿಟಿ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಒನ್ ಮೆಂಬರ್ ಒನ್ ವೋಟ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಫಾಲೋಡ್. ಯಾವುದ್ರ ಮುಖಾಂತರ? ಮೆಕ್ಲಾಗನ್ ಕಮಿಟಿ ಮುಖಾಂತರ, ಮೆಕ್ಲಾಗನ್ ಆಯೋಗದ ಮುಖಾಂತರ. ಸೊ ಇಷ್ಟು ಶಿಫಾರಸನ್ನು ಈ ಒಂದು ಮೆಕ್ಲಾಗನ್ ಆಯೋಗ ವರದಿಯನ್ನು ಕೊಡುತ್ತೆ ಸರ್ಕಾರಕ್ಕೆ. ಬಟ್ ಇದನ್ನು ಯಾವುದನ್ನು ಸರ್ಕಾರಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಆಫ್ ಫಸ್ಟ್ ವರ್ಲ್ಡ್ ವಾರ್. ಸೊ ಆ ಒಂದು ವಿಶ್ವದ ಮೊದಲನೆಯ ಮಹಾಯುದ್ಧ ನಡೀತಿರೋದ್ರಿಂದ ಈ ಒಂದು ಇಷ್ಟು ಪಾಯಿಂಟ್ಸ್ ಏನು ಹೇಳಿದೆ ನಾನು ಅದನ್ನು ಜಾರಿಗೆ ತರಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಸೊ ಅರ್ಥ ಆಗಿದೆ ಅಲ್ವಾ? ಇದಾದಮೇಲೆ ನೆಕ್ಸ್ಟು ನೋಡೋಣ, ಮಾಂಟೆಗ್ಯೂ ಚೆಲ್ಮ್ಸ್ಫೋಲ್ಡ್ ರಿಫಾರ್ಮ್ಸ್. ಅಂದರೆ ಮಾಂಟೆಗ್ಯೂ ಕೆಲ್ಮ್ಸ್ಫೋಲ್ಡ್ ಸುಧಾರಣೆ ಅಂತ ಹೇಳ್ತೀವಿ ನಾವು ಇದನ್ನು, ಮಾಂಟೆಗ್ಯೂ ಕೆಲ್ಮ್ಸ್ಫೋಲ್ಡ್ ಸುಧಾರಣೆ. ಓಕೆನಾ? ಏನು ಸರ್ ಹಿಂಗಂದರೆ ಮಾಂಟೆಗ್ಯೂ ಕೆಲ್ಮ್ಸ್ಫೋಲ್ಡ್ ಸುಧಾರಣೆ ಅಂತಂದರೆ ಏನು ಅಂತ ಹೇಳಿದ್ರೆ, ಸೊ ಇವರು ಏನು ಮಾಡ್ತಾರೆ ಈ ಒಂದು ಮಾಂಟೆಗ್ಯೂ ಕೆಲ್ಮ್ಸ್ಫೋಲ್ಡ್ ಸುಧಾರಣೆ ಮುಖಾಂತರ, ಸೊ ಸಹಕಾರ ಅನ್ನೋದನ್ನು ಒಂದು ಪ್ರಾಂತೀಯ ವಿಷಯವನ್ನಾಗಿ ಮಾಡುತ್ತೆ ಈ ಒಂದು ಲೈಕ್ ಮಾಂಟೆಗ್ಯೂ ಕೆಲ್ಮ್ಸ್ಫೋಲ್ಡ್ ಸುಧಾರಣೆ ಮುಖಾಂತರ 1919 ಸರ್ಕಾರ ಪ್ರಾಂತೀಯ ವಿಷಯವಾಗುತ್ತೆ ಸ್ನೇಹಿತರೆ. ಪ್ರಾಂತೀಯ ಅಂತ ಹೇಳಿದ್ರೆ ಆಗ ಇದ್ದಂಥ ಪ್ರಾಂತ್ಯಗಳು ಮೈಸೂರು, ಮಡ್ರಾಸು, ಮುಂಬಯಿ, ಸೊ ಈ ರೀತಿ ಪ್ರಾಂತ್ಯಗಳು ಇರ್ತಲ್ವ. ಸೊ ಈ ಒಂದು ಸಹಕಾರ ವಿಷಯವನ್ನು ಆಗಿನ ಬ್ರಿಟಿಷ್ ಸರ್ಕಾರ ಆ ಪ್ರಾಂತ್ಯಗಳಿಗೆ ಬಿಟ್ಬಿಡುತ್ತೆ. ಓಕೆನಾ? ಸೊ ನಿಮ್ಗೆ ಹೆಂಗೆ ಬೇಕು ಹಂಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಮಾಡ್ಕೊಳ್ಳಿ ಅಂತೇಳಿ. ಸೊ ಹಂಗಾಗಿ ಏನಾಗುತ್ತೆ, ಅದು ಪ್ರಾಂತೀಯ ವಿಷಯವಾದಾಗ ಏನಾಗುತ್ತೆ ಅಂತ ಹೇಳಿದರೆ, ಸೊ ಕೆಲವೊಂದು ರಾಜ್ಯಗಳು ತಮ್ಮದೇ ಆದ ಓನ್ ಕಾಯ್ದೆಗಳನ್ನು ಮಾಡಿಕೊಂಡು ಸೊ
ಈ ಒಂದು ಸಹಕಾರ ಚಳುವಳಿಯನ್ನು ಸಕ್ಸಸ್ ಮಾಡ್ಕೋತಾರೆ. ಸೊ ಸುಮಾರು ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಸಹಕಾರ ಸಂಘಗಳು ಬಹಳನೇ ನಮ್ಮ ದೇಶದಲ್ಲಿ ಇನ್ಕ್ರೀಸ್ ಆಗ್ತವೆ ಸ್ನೇಹಿತರೆ. ಸೊ ಇನ್ಕ್ರೀಸ್ ಅಂದರೆ 1919 ನಂತರ ಈ ಮಾಂಟೆಗು ಕಿಲಮ್ಸ್ ಬೋರ್ಡ್ ಸುಧಾರಣೆ ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಸಹಕಾರ ವಿಷಯ ಪ್ರಾಂತ್ಯ ಲೈಕ್ ನಾನು ಆ ಒಂದು ಪ್ರಾಂತೀಯ ವಿಷಯವಾಗಿ ಪರಿವರ್ತನೆಗೊಳ್ಳುತ್ತೆ. ಅಂದರೆ ಆ ಒಂದು ಪ್ರಾಂತ್ಯಗಳಲ್ಲಿ ಅವರೇ, ಅಂದರೆ ಮಡ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆ ಪ್ರಾಂತ್ಯಗಳಲ್ಲಿ ಅವರೇ ಒಂದು ಕಾಯ್ದೆಗಳನ್ನು ಈ ಒಂದು ಸಹಕಾರ ಕ್ಷೇತ್ರದ ವಿಷಯ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಸೊ ರಚನೆಯನ್ನು ಮಾಡಿಕೊಂಡು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆ ಒಂದು ಪ್ರಾಂತ್ಯದಲ್ಲಿ ಅವಕಾಶ ಮಾಡಿಕೊಡ್ತವೆ. ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಒಂದು ಸಹಕಾರ ಕ್ಷೇತ್ರ ಮುನ್ನಡೆಗೆ ಬರುತ್ತೆ ಸ್ನೇಹಿತರೆ. ಮುನ್ನಡೆಗೆ ಬಂದು ಸುಮಾರು ಸಹಕಾರ ಸಂಘಗಳು ನಮ್ಮ ಆ ಒಂದು ಪ್ರಾಂತ್ಯದಲ್ಲಿ ಉದ್ಭವ ಆಗ್ತವೆ, ಸಕ್ಸಸ್ ಕೂಡ ಆಗ್ತವೆ. ಆದರೆ 1929 ಏನಾಗುತ್ತೆ ಅಂತೇಳಿದ್ರೆ, ನಮ್ಮ ದೇಶದ ಆರ್ಥಿಕ ಸ್ಥಿತಿ ಹದಗೆಡುತ್ತೆ. ಸೊ ಎಕನಾಮಿಕ್ ಡಿಪ್ರೆಷನ್ ಆಗುತ್ತೆ. ಓಕೆನಾ? ಸೊ ಎಕನಾಮಿಕ್ ಡಿಪ್ರೆಷನ್ ಅಂತಂದರೆ ಆರ್ಥಿಕ ಸ್ಥಿತಿ ಕುಗ್ಗುವಂಥದ್ದು, ಆರ್ಥಿಕ ನಮ್ಮ ದೇಶದ ಆರ್ಥಿಕತೆ ಬಹಳ ಕುಗ್ಗೋಗುತ್ತೆ. ಅವಾಗ ಏನಾಗುತ್ತೆ, ಇವನ್ ಈ ಒಂದು ಸಹಕಾರ ಕ್ಷೇತ್ರ ಸಕ್ಸಸ್ಫುಲ್ ಆಗಿದ್ರು ಸಹ ಸಾಲವನ್ನು ಪಡ್ಕೊಂಡು ಸಹಕಾರ ಸಂಘದ ಮುಖಾಂತರ ಸಾಲವನ್ನು ಪಡ್ಕೊಂಡಿದ್ದಂಥ ಸದಸ್ಯರಾಗಿರ್ಬೋದು, ರೈತರಾಗಿರ್ಬೋದು, ಸಾಲವನ್ನು ಸಕಾಲಕ್ಕೆ ಮರುಪಾವತಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತೇಳಿದ್ರೆ ಎಕನಾಮಿಕ್ ಡಿಪ್ರೆಷನ್, ಬೆಳೆ ಹಾನಿಯಾಗುವಂಥದ್ದು, ಓಕೆನಾ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಬೆಳೆ ಹಾನಿಯಾಗಿರುತ್ತೆ, ರೈತರಿಗೆ ತುಂಬಾ ಲಾಸ್ ಆಗಿರುತ್ತೆ, ದೇಶದಲ್ಲಿ ಹಣಕಾಸಿನ ಸ್ಥಿತಿ ಬಹಳ ಹೀನಾಯವಾಗಿರುತ್ತೆ. ಸೊ ಈ ರೀತಿ ಒಂದು ಎಕನಾಮಿಕ್ ಡಿಪ್ರೆಷನಿಂದ ಏನಾಗುತ್ತೆ, 1929 ಎಕನಾಮಿಕ್ ಡಿಪ್ರೆಷನ್ ಆಗಿ ಏನಾಗುತ್ತೆ ಅಂತೇಳಿದ್ರೆ, ಕೋಆಪ್ರೇಟಿವ್ ಸೊಸೈಟೀಸು ಮತ್ತೆ ಲೈಕ್ ತುಂಬ ಲಾಸಿಗೆ ಬಂದ್ಬಿಡ್ತವೆ ಸ್ನೇಹಿತರೆ 1929. ಇದಾದ ನಂತರ ಏನು ಮಾಡ್ತಾರೆ, ರೀಸ್ಟ್ರಕ್ಚರಿಂಗ್ ಸ್ಟೇಜ್, ಓಕೆನಾ, ಪುನರ್ರಚನೆಯ ಹಂತ ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾವು. ಸೊ ಸಹಕಾರ ಸಂಘಗಳ ಪುನರ್ರಚನೆಯ ಹಂತ ಯಾವುದು ಅಂತ ಹೇಳಿದ್ರೆ, ಯಾವ ಇಸ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ ಇದನ್ನು ಕೇಳ್ಬೋದು, ಕೋಆಪ್ರೇಟಿವ್ ಸೊಸೈಟಿಯ ರೀಸ್ಟ್ರಕ್ಚರಿಂಗ್ ಸ್ಟೇಜು ಎಲ್ಲಿಂದ ಎಲ್ಲಿ ತನಕ ಅಂತ ಹೇಳಿದ್ರೆ, 1930-1946 ತನಕ ಏನು ಒಂದು ಕೋಆಪ್ರೇಟಿವ್ ಸೆಕ್ಟರಲ್ಲಿ ಬದಲಾವಣೆಗಳಾಯಿತು ಅದನ್ನು ನಾವು ರೀಸ್ಟ್ರಕ್ಚರಿಂಗ್ ಸ್ಟೇಜ್, ಪುನರ್ರಚನೆಯ ಹಂತ, ಸಹಕಾರ ಕ್ಷೇತ್ರದ ಪುನರ್ರಚನೆಯ ಹಂತ ಅಂತ ಕರಿತೀವಿ. ಓಕೆನಾ? ಸೊ ಈ ಒಂದು ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು 1930-1946 ಸುಮಾರು ಲೈಕ್ ಮಡ್ರಾಸ್ ಪ್ರಾಂತ್ಯ ಇರ್ಬೋದು, ಮುಂಬೈ ಪ್ರಾಂತ್ಯ ಇರ್ಬೋದು, ಟ್ರಾವಣ್ಕೋರ್ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಗ್ವಾಲಿಯರು, ಪಂಜಾಬು, ಇಲ್ಲಿ ಕೆಲವೊಂದು ಆಯೋಗಗಳನ್ನು ರಚನೆ ಮಾಡ್ತವೆ. ಈ ಒಂದು ಪ್ರಾಂತ್ಯಗಳಲ್ಲಿ ಆಯೋಗಗಳನ್ನು ರಚನೆ ಮಾಡಿ ಮತ್ತೆ ನಾವು ರೀಸ್ಟ್ರಕ್ಚರ್ ಮಾಡ್ಬೋದಾ, ಏನು ಎಕನಾಮಿಕ್ ಡಿಪ್ರೆಷನಿಂದ ಒಡತ ಬಿದ್ದಿತ್ತು ಒಂದು ಸಹಕಾರ ಕ್ಷೇತ್ರಕ್ಕೆ, ಅದನ್ನು ಪುನರ್ರಚನೆ ಮಾಡ್ಬೋದಾ ನೋಡಿ ಅಂತ ಹೇಳಿ ಈ ಒಂದು ಪ್ರಾಂತ್ಯದ ರಾಜ ಮಹಾರಾಜರುಗಳು ಸೊ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಸೊ ಅದಾದ ನಂತರ 1937 ಕಾಂಗ್ರೆಸ್ ಮಿನಿಸ್ಟ್ರಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪವರ್ಗೆ ಬರುತ್ತೆ, ಅಧಿಕಾರಕ್ಕೆ ಬರುತ್ತೆ, ಅವರು ಬಂದು ಸೊ ಕೆಲವೊಂದು ಕೋಆಪರೇಟಿವ್ ಮೂಮೆಂಟ್ಗೆ, ಸೊ ಕೋಆಪರೇಟಿವ್ ಮೂಮೆಂಟ್ ಅಂದರೆ ಏನು, ಒಂದು ಸಹಕಾರ ಕ್ಷೇತ್ರದ ಸುಧಾರಣೆಗಾಗಿ ಹಲವು ಕ್ರಮಗಳನ್ನು ಕೈಗೊಳ್ತಾರೆ ಸ್ನೇಹಿತರೆ. ಓಕೆನಾ? ಹಲವು ಲೈಕ್ ಸುಧಾರಣೆಗಳನ್ನ ಕೈಗೊಂಡು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಹೊತ್ತನ್ನು ಕೊಡ್ತಾರೆ ಕಾಂಗ್ರೆಸ್ ಮಿನಿಸ್ಟ್ರಿ 1937. ಅದಾದಮೇಲೆ ನಿಮಗೆ ವರ್ಲ್ಡ್ ವಾರ್ ಎರಡನೇ ಮಹಾಯುದ್ಧ ಶುರುವಾಗುತ್ತೆ. ಈ ವಿಶ್ವದ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏನಿತ್ತು ಅದಕ್ಕೆಲ್ಲ ಬೆಲೆ ಗಗನಕ್ಕೆ ಹೋಗುತ್ತೆ. ಹಂಗಾಗಿ ಈ ಒಂದು ರೈತರಿಗೆ ಮತ್ತು ಈ ಒಂದು ಕೋಆಪ್ರೇಟಿವ್ ಸೊಸೈಟಿ ಹ್ಯೂಜ್ ಸಕ್ಸಸ್ಸನ್ನು ಕಾಣ್ತವೆ. ಅದು ಪ್ರೊಡ್ಯೂಸರ್ ಕೋಆಪ್ರೇಟಿವ್ ಸೊಸೈಟಿ ಆಗಿರ್ಬೋದು, ಕನ್ಸೂಮರ್ ಕೋಆಪ್ರೇಟಿವ್ ಸೊಸೈಟಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ತವೆ ಈ ಒಂದು ವರ್ಲ್ಡ್ ವಾರ್ ಸೆಕೆಂಡ್ ಟೈಮಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಅಂದರೆ ದೇಶದಲ್ಲಿ, ಸೊ ಪ್ರಪಂಚದಲ್ಲಿ ವರ್ಲ್ಡ್ ವಾರ್ ನಡೀತಿರ್ಬೇಕಾದ್ರೆ ಆಹಾರದ ಕೊರತೆ ಉಂಟಾಗಿ ನಮ್ಮ ದೇಶದಲ್ಲಿ ಉತ್ಪಾದನೆ ಅಂತ ಆಹಾರಗಳಿಗೆ ಬಹಳ ಬೇಡಿಕೆ ಬರುತ್ತೆ. ಆಟೋಮೆಟಿಕಲಿ ಕೋಆಪ್ರೇಟಿವ್ ಸೊಸೈಟಿಗಳೆಲ್ಲ ಫುಲ್ ಸಕ್ಸಸ್ಫುಲ್ ಆಗ್ತವೆ ಈ ಒಂದು ಟೈಮಲ್ಲಿ. ಮತ್ತು ಲೈಕ್ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇರುತ್ತೆ ಅವರು ಬೆಳೆದಂಥದ್ದಕ್ಕೆ. ಸೊ ಹಂಗಾಗಿ ಈ ಒಂದು ವರ್ಲ್ಡ್ ವಾರ್ ಸೆಕೆಂಡ್ ಟೈಮಲ್ಲಿ ಸೊ ಈ ಒಂದು ಸಹಕಾರ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದುತ್ತೆ. ಅದರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಆಲ್ ಇಂಡಿಯಾ ಕೋಆಪರೇಟಿವ್ ಪ್ಲ್ಯಾನಿಂಗ್ ಕಮಿಟಿ ಅಂತ ಒಂದು ರಚನೆ ಮಾಡಿರ್ತಾರೆ 1945. ಆಲ್ ಇಂಡಿಯಾ ಕೋಆಪರೇಟಿವ್ ಪ್ಲ್ಯಾನಿಂಗ್ ಕಮಿಟಿ ಸ್ನೇಹಿತರೆ ಪ್ರತಿಯೊಂದು ಬಹಳ ಇಂಪಾರ್ಟೆಂಟು. ಆಲ್ ಇಂಡಿಯಾ ಕೋಆಪರೇಟಿವ್ ಪ್ಲ್ಯಾನಿಂಗ್ ಕಮಿಟಿ ಯಾವಾಗ ಜಾರಿಗೆ ಬಂತು ಅಂತ ಕೇಳ್ಬೋದು, ಎಕ್ಸಾಂಪಲ್ಲಿ 1945. ಇದು ಸಹ ಸಹಕಾರ ಕ್ಷೇತ್ರದ ಬೆಳವಣಿಗೆಗೆ ಹೊತ್ತನ್ನು ಕೊಟ್ಟು ಇದು ಸಹ ಸಹಕಾರ ಕ್ಷೇತ್ರ ಬೆಳೀಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಯಾವುದು? ಆಲ್ ಇಂಡಿಯಾ ಕೋಆಪರೇಟಿವ್ ಪ್ಲ್ಯಾನಿಂಗ್ ಕಮಿಟಿ. ಓಕೆನಾ? ಇದು ಜಾರಿಗೆ ಬಂದಿದ್ದು 1945 ಸ್ನೇಹಿತರೆ. ಓಕೆನಾ? ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ಲೈಕ್ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ನಮ್ಮ ದೇಶಕ್ಕೆ ಬರ್ತಾರೆ. ಸೊ ನಮ್ಮ ದೇಶಕ್ಕೆ ಬಂದು ಅವ್ರು ಏನು ಪ್ರತಿಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ, ಕೋಆಪರೇಟಿವ್ಸ್ ಫಾರ್
ಪೆಸೆಂಟ್ರಿ, ಪೆಸೆಂಟ್ರಿ ಅಂದರೆ ಸ್ನೇಹಿತರೆ ಕನ್ನಡದಲ್ಲಿ ರೈತಾಪಿ ವರ್ಗ ಅಂತ. ಓಕೆನಾ, ರೈತಾಪಿ ವರ್ಗ ಅನ್ನೋದಕ್ಕೆ ಪೆಸೆಂಟ್ರಿ ಅಂತ ಕರೀತಾರೆ. ಸೊ ಸಣ್ಣ ರೈತಾಪಿ ವರ್ಗ ಏನಿರುತ್ತೆ ಅವರನ್ನು ಪೆಸೆಂಟ್ರಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಈ ರೈತಾಪಿ ವರ್ಗಕ್ಕೆ ಸಹಕಾರ ಕ್ಷೇತ್ರದ ಸಹಕಾರ ಸಂಘದ ಅವಶ್ಯಕತೆ ಬಹಳ ಇದೆ ಅಂತ ಗಾಂಧೀಜಿಯವರು ಪ್ರತಿಪಾದಿಸ್ತಾರೆ ಸ್ನೇಹಿತರೆ. ಸೊ ಪ್ರತಿಪಾದಿಸ್ತಾರೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಅವರು ಸಹ ಭಾಳ ಒಂದು ಸಹಕಾರ ಕ್ಷೇತ್ರಕ್ಕೆ ಒತ್ತನ್ನು ಕೊಡ್ತಾರೆ. ಸೊ ಕೋಆಪರೇಟಿವ್ ಫಾರ್ ಪೆಸೆಂಟ್ರಿ ಅಂತ ಯಾರು ಪ್ರತಿಪಾದಿಸಿದ್ರು ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಗಾಂಧೀಜಿಯವರಾಗಿರ್ತಾರೆ, ಮಹಾತ್ಮ ಗಾಂಧೀಜಿಯವರಾಗಿರ್ತಾರೆ. ಸೊ ಇಷ್ಟೆಲ್ಲ ಆಗಿದೆ ಸ್ನೇಹಿತರೆ. ಇಷ್ಟೆಲ್ಲ ಆದಾಗ, ಇಷ್ಟೆಲ್ಲ ಆಗಿ ನಮಗೆ ಸ್ವಾತಂತ್ರ್ಯ ಎಲ್ಲ ಸಿಗುತ್ತೆ. ಸ್ವಾತಂತ್ರ್ಯದ ನಂತರ ಕೋಆಪರೇಟಿವ್ ಮೂಮೆಂಟ್, ಸಹಕಾರ ಚಳುವಳಿ ಹೇಗೆ ರೂಪುಗೊಳ್ಳುತ್ತೆ ನಮ್ಮ ದೇಶದಲ್ಲಿ ಅಂತ ನೋಡೋದಾದರೆ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಮಿಕ್ಸ್ಡ್ ಎಕನಾಮಿ, ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಹೌದಾ, ನಮ್ಮ ದೇಶದಲ್ಲಿ ಇರುವಂಥದ್ದು ಮಿಕ್ಸ್ಡ್ ಎಕನಾಮಿ, ಮಿಶ್ರ ಆರ್ಥಿಕ ವ್ಯವಸ್ಥೆ. ಸರ್, ಏನು ಸರ್ ಅದು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕೇಳೋದಾದರೆ, ಸೊ ಪಬ್ಲಿಕ್ ಸೆಕ್ಟರ್ ಇದೆ, ಪ್ರೈವೇಟ್ ಸೆಕ್ಟರ್ ಇದೆ, ಮತ್ತು ಕೋಆಪರೇಟಿವ್ ಸೆಕ್ಟರ್ ಇದೆ. ಅಂದರೆ ಸಾರ್ವಜನಿಕ ವಲಯ ಆಗಿರ್ಬೋದು, ಖಾಸಗಿ ವಲಯ ಆಗಿರ್ಬೋದು, ಮತ್ತು ಸಹಕಾರ ವಲಯ ಆಗಿರ್ಬೋದು. ಇದು ನಮ್ಮ ಒಂದು ದೇಶದ ಆರ್ಥಿಕತೆ, ಇವು ಮೂರನ್ನು ಸಹ ಒಳಗೊಂಡಿದೆ. ಹಂಗಾಗಿ ಇದನ್ನು ನಾವು ನಮ್ಮ ದೇಶದ ಆರ್ಥಿಕತೆಯನ್ನು ಮಿಶ್ರ ಆರ್ಥಿಕತೆ ಅಂತ ಕರಿತೀವಿ. ಖಾಸಗಿ ಕ್ಷೇತ್ರ, ಸಾರ್ವಜನಿಕ ಕ್ಷೇತ್ರ. ಸಾರ್ವಜನಿಕ ಕ್ಷೇತ್ರ ಅಂದರೆ ಗೊತ್ತಿದೆ ನಿಮಗೆ, ಪಬ್ಲಿಕ್ ಸೆಂಟ್ರಲ್ ಗೌರ್ಮೆಂಟ್ ಓನ್ಡ್ ಲೈಕ್ ಇಂಡಸ್ಟ್ರೀಸ್. ಓಕೆನಾ, ಸಾರ್ವಜನಿಕ ವಲಯ ಅಂತ ಕರಿತೀವಿ ಕನ್ನಡದಲ್ಲಿ. ಸಾರ್ವಜನಿಕ ಮತ್ತು ಖಾಸಗಿ ಮತ್ತು ಸಹಕಾರ, ಇವಿಷ್ಟು ಕ್ಷೇತ್ರಗಳು ಸೇರಿದರೆ ಮಾತ್ರ ನಮ್ಮ ದೇಶದ ಸೊ ಆರ್ಥಿಕತೆ ಇರುವಂಥದ್ದು. ಹಂಗಾಗಿ ನಮ್ಮ ದೇಶದ ಆರ್ಥಿಕತೆ ಮಿಶ್ರ ಆರ್ಥಿಕತೆ, ಮಿಕ್ಸ್ಡ್ ಎಕನಾಮಿ ಅಂತ ಕರಿತೀವಿ. ಓಕೆನಾ, ಸೊ ಲೈಕ್ ಸೊ ನೆಕ್ಸ್ಟು ಏನಂತ ಹೇಳಿದ್ರೆ, ಈ ಒಂದು ಸಹಕಾರ, ಈ ಲೈಕ್ ಈ ಒಂದು ಸಹಕಾರ ಕ್ಷೇತ್ರ ಏನಿದೆ, ಇದು ಬ್ಯಾಲೆನ್ಸ್ ಫ್ಯಾಕ್ಟರ್ ಆಗುತ್ತೆ, ಬ್ಯಾಲೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಯಾವುದರ ಮಧ್ಯೆ ಅಂತೇಳಿದ್ರೆ, ಈ ಪಬ್ಲಿಕ್ ಮತ್ತು ಪ್ರೈವೇಟರ ಮಧ್ಯೆ, ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳ ನಡುವೆ ಈ ಒಂದು ಸಹಕಾರ ಕ್ಷೇತ್ರ ಬ್ಯಾಲೆನ್ಸ್ ಮಾಡಿಕೊಂಡು ಸೊ ಕಾರ್ಯವನ್ನು ನಿರ್ವಹಿಸ್ತಿದೆ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಓಕೆನಾ, ಮತ್ತು ಆಫ್ಟರ್ ಇಂಡಿಪೆಂಡೆನ್ಸ್ ಕೂಡ ಲೈಕ್ ಸುಮಾರು ಪ್ಲ್ಯಾನಿಂಗ್ ಕಮಿಷನ್, ಪ್ಲ್ಯಾನಿಂಗ್ ಕಮಿಷನ್ಗಳು ಸಾಕಾಗಷ್ಟು ಒಂದು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟು ಲೈಕ್ ಈ ಒಂದು ಸಹಕಾರ ಕ್ಷೇತ್ರ ಬೆಳವಣಿಗೆ ಆಗಬೇಕು ಅಂತ ಸುಮಾರು ಕಾನೂನುಗಳಾಗಿರ್ಬೋದು, ಸುಮಾರು ಲೈಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಜಾರಿಗೆ ತರ್ತಾರೆ. ಮತ್ತು 5-year ಪ್ಲ್ಯಾನ್ಸಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ಈ ಸಹಕಾರ ಅನ್ನೋ ವಿಷಯವನ್ನು. ಸೊ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಯಲ್ಲೂ ಸಹ ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಒತ್ತನ್ನು ಕೊಡ್ತಾ ಬರ್ತಾರೆ. ಮತ್ತು ನೆಕ್ಸ್ಟ್ ಪಾಯಿಂಟು ಸ್ನೇಹಿತರೆ, ಬಹಳ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನು ಹೇಳ್ತಾರೆ ಅಂತೇಳಿದ್ರೆ, ಓಕೆನಾ, ಸಹಕಾರ ಅನ್ನೋದು ಓಕೆನಾ ನಮ್ಮ ಲೈಕ್ ಪ್ರಜಾಪ್ರಭುತ್ವದ ಒಂದು ಪಿಲ್ಲರ್. ಓಕೆನಾ, ಒಂದು ಮೂರು ಆಧಾರ ಸ್ತಂಭಗಳಿದೆ ನಮ್ಮ ಪ್ರಜಾಪ್ರಭುತ್ವಕ್ಕೆ. ಅದರಲ್ಲಿ ಸಹಕಾರವೂ ಕೂಡ, ಸಹಕಾರ ಕ್ಷೇತ್ರವೂ ಕೂಡ ಒಂದು ಅಂತ ಹೇಳ್ತಾರೆ. ಓಕೆನಾ, ಸೊ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮೂರು ಸ್ತಂಭಗಳಿದ್ದಾವೆ, ಅದರಲ್ಲಿ ಲೈಕ್ ಸಹಕಾರ ಸಂಘವು, ಸಹಕಾರ ಕ್ಷೇತ್ರವೂ ಕೂಡ ಒಂದು ಅಂತ ಹೇಳ್ತಾರೆ. ಇನ್ನು ಉಳಿದ ಎರಡು ಯಾವುದು ಅಂತ ಹೇಳಿದ್ರೆ, ಪಂಚಾಯತ್ ಮತ್ತು ಸ್ಕೂಲ್, ಶಾಲೆ ಮತ್ತು ಪಂಚಾಯತ್ಗಳು ಎರಡು ಸ್ತಂಭಗಳಾದರೆ, ಮೂರನೆಯ ಸ್ತಂಭ ಬಂದು ಸಹಕಾರ ಸಂಘ ಅಥವಾ ಸಹಕಾರ ಕ್ಷೇತ್ರ ಅನ್ನೋದನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಯಾರು ಹೇಳಿದ್ದು, ಸಹಕಾರ ನಮ್ಮ ಲೈಕ್ ಡೆಮೋಕ್ರೆಸಿಯ ಪಿಲ್ಲರ್, ತ್ರೀ ಪಿಲ್ಲರ್ಸಲ್ಲಿ ಸಹಕಾರ ಸಂಘ ಕೂಡ ಒಂದು ಅಂತ ಯಾರು ಹೇಳಿದ್ರು ಅಂತ ಹೇಳಿದ್ರೆ, ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಗಿರ್ತಾರೆ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದರೆ ರಾಷ್ಟ್ರೀಯ ಅಭಿವೃದ್ಧಿ ಕೌನ್ಸಿಲ್, NDC, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಜಾರಿಗೆ ತಗೋಬರ್ತಾರೆ 1958. ಸೊ ಲೈಕ್ ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದು ಸಹಕಾರ ಕ್ಷೇತ್ರಗಳಿಗೆ ಹಲವು ಬೆಳವಣಿಗೆಯನ್ನು ಮತ್ತು ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಈ ಒಂದು NDC, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಫಾರ್ ಕೋಆಪರೇಷನ್ ಅನ್ನೋದನ್ನು 1958 ಸೊ ಪ್ರತಿಪಾದಿಸ್ತಾರೆ, ರೆಕಮೆಂಡ್ ಮಾಡ್ತಾರೆ. ಬಟ್ ಅದು ಜಾರಿಗೆ ಬರೋದು ಯಾವಾಗ ಅಂತ ಹೇಳಿದ್ರೆ, ನ್ಯಾಷನಲ್ ಪಾಲಿಸಿ ಆ್ಯಂಡ್ ಕೋಆಪರೇಟಿವ್ಸ್ 2007 ಜಾರಿಗೆ ಬರುತ್ತೆ ಸ್ನೇಹಿತರೆ. ಇದು ಸಹ ಭಾಳ ಇಂಪಾರ್ಟೆಂಟು. ನ್ಯಾಷನಲ್ ಪಾಲಿಸಿ ಆ್ಯಂಡ್ ಕೋಆಪರೇಟಿವ್ಸ್ ಯಾವಾಗ ಜಾರಿಗೆ ಬಂತು ಅಂತ ಹೇಳಿದ್ರೆ 2007 ಬರುತ್ತೆ. ಅದು ರೆಕಮೆಂಡ್ ಆಗಿದ್ದು 1958. ಓಕೆನಾ, ಮತ್ತು ಸೊ ಪ್ರಜಾಪ್ರಭುತ್ವದ ಮೂರು ಆಧಾರ ಸ್ತಂಭಗಳಲ್ಲಿ ಸಹಕಾರವು ಕೂಡ ಒಂದು ಅಂತ ಹೇಳಿದವರು ಪಂಡಿತ್ ಜವಾಹರ್ಲಾಲ್ ನೆಹರು. ಓಕೆನಾ, ಸೊ ನಮ್ಮದು ಮಿಕ್ಸ್ಡ್ ಎಕನಾಮಿ, ಪಬ್ಲಿಕ್ ಪ್ರೈವೇಟ್ ಮತ್ತು ಕೋಆಪರೇಟಿವ್, ಇದಿಷ್ಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ NCDC, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅಬ್ರಿವೇಷನ್ ಕೇಳೋ ಚಾನ್ಸಸ್ ಇರುತ್ತೆ. NCDC ಅಂದರೆ ಏನು ಅಂತ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು
ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಾಯ್ದೆ 1962 ಮುಖಾಂತರ ಜಾರಿಗೆ ಬರುತ್ತೆ ಎನ್ ಸಿ ಡಿ ಸಿ. ಓಕೆನಾ, ವೆರಿ ಇಂಪಾರ್ಟೆಂಟ್. ಯಾವಾಗ ಜಾರಿಗೆ ಬಂತು? ಎನ್ ಸಿ ಡಿ ಸಿ 1962. ಎನ್ ಸಿ ಡಿ ಸಿ ಅಂದರೆ ಏನು? ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಓಕೆನಾ. ಓಕೆ, ಮತ್ತು ಕೆಲವು ಕೋಆಪರೇಟಿವ್ ಸಹಕಾರ ಕ್ಷೇತ್ರದ ವಿಷಯವಾಗಿ ಓಕೆನಾ ಕೆಲವೊಂದು ಆಯೋಗಗಳನ್ನು ರಚನೆ ಮಾಡುತ್ತೆ. ಸ್ವತಂತ್ರದ ನಂತರ ಕೆಲವು ಆಯೋಗಗಳು ರಚನೆ ಆಗ್ತವೆ. ಯಾವುದೇ ಅದು ಅಂತ ಹೇಳಿದ್ರೆ, ಮೊದಲನೇದು ದ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ. 1954 ಈ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ, ದ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ 1954. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಕೋಆಪರೇಟಿವ್ ಎಲ್ಲ ಲೆವೆಲಲ್ಲೂ ಲೈಕ್ ಪಾರ್ಟಿಸಿಪೇಟ್ ಮಾಡಬೇಕು, ಪಾಲ್ಗೊಳ್ಬೇಕು. ಎಲ್ಲ ಲೆವೆಲ್ ಅಂದರೆ ಯಾವುದು ಸರ್? ಗ್ರಾಮ ವಿಲೇಜ್ ಲೆವೆಲಲ್ಲಿ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇರ್ಬೋದು, ಸ್ಟೇಟ್ ಲೆವೆಲಲ್ಲಿ. ಸೊ ಈ ಎಲ್ಲ ಲೆವೆಲಲ್ಲೂ ಸಹ ಈ ಕೋಆಪರೇಟಿವ್ಸ್ ಅನ್ನೋದು, ಈ ಕೋಆಪರೇಟಿವ್ ಸೆಕ್ಟರ್ ಅನ್ನೋದು ಕಾರ್ಯವನ್ನು ನಿರ್ವಹಿಸಬೇಕು. ಹೇಗೆ ಪಂಚಾಯಿತಿಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ಅದೇ ರೀತಿ ಸೊ ಕೋಆಪರೇಟಿವ್ ಕೂಡ ಲೈಕ್ ಸೊ ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಪ್ರತಿಪಾದನೆ ಮಾಡಿದಂಥ ಆಯೋಗ ಯಾವುದು ಅಂತ ಹೇಳಿದ್ರೆ, ರೂರಲ್ ಕ್ರೆಡಿಟ್ ಸರ್ವೆ ಆಯೋಗ ಸೊ ಶಿಫಾರಸನ್ನು ಮಾಡುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಎಸ್ ಟಿ ರಾಜಾ ಕಮಿಟಿ ಅಂತ ಒಂದು ರಚನೆಯನ್ನು ಮಾಡ್ತಾರೆ. ಆ ಎಸ್ ಟಿ ರಾಜಾ ಕಮಿಟಿ ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಯಾವುದಾದ್ರೂ ಒಂದು ಸಹಕಾರ ಕ್ಷೇತ್ರದಲ್ಲಿ ಏನಾದರೂ ತಿದ್ದುಪಡಿಯ ಅವಶ್ಯಕತೆ ಇದೆಯಾ ಅದನ್ನು ಲೈಕ್ ನೀವು ಹೇಳಿ ಅಂತ ಹೇಳ್ಬಿಟ್ಟು ಎಸ್ ಟಿ ರಾಜಾ ಕಮಿಟಿಗೆ, ಎಸ್ ಟಿ ರಾಜಾ ಆಯೋಗಕ್ಕೆ ಕೇಂದ್ರ ಸರ್ಕಾರ ಹೇಳುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಹಕಾರ ಕ್ಷೇತ್ರದಲ್ಲಿ ಏನಾದರೂ ತಿದ್ದುಪಡಿಯ ಅವಶ್ಯಕತೆ ಇದೆಯಾ, ಬದಲಾವಣೆಯ ಅವಶ್ಯಕತೆ ಇದೆಯಾ ಅಂತ ಹೇಳಿ ಈ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಈ ಒಂದು ಆಯೋಗ ಅದು ತಕ್ಕಂತೆಯೇ ಒಂದು ರಿಪೋರ್ಟನ್ನು ಕೊಡುತ್ತೆ. ಏನಂತ ಹೇಳಿದ್ರೆ, ಲೈಕ್ ಪ್ರತಿಯೊಂದು ಸಹಕಾರ ಸಂಘದ ಮ್ಯಾನೇಜ್ಮೆಂಟಲ್ಲಿ, ಆಡಳಿತ ಮಂಡಳಿಯಲ್ಲಿ ಒಬ್ಬ ನಾಮನಿರ್ದೇಶಿತ ಗೌರ್ಮೆಂಟ್ ಅಫಿಷಿಯಲ್ ಇರಬೇಕು. ಅಂದರೆ ಸರ್ಕಾರದ ಕಡೆಯಿಂದ ಒಬ್ಬ ವ್ಯಕ್ತಿ ರೆಪ್ರೆಸೆಂಟ್ ಮಾಡಬೇಕು ಒಂದು ಆ ಸಹಕಾರ ಸಂಘದ ಆಡಳಿತ ಮಂಡಳಿಯಲ್ಲಿ. ಸರ್ಕಾರದಿಂದ ಒಬ್ಬ ವ್ಯಕ್ತಿ ಸೊ ಇದ್ದರೆ, ನಾಮಿನೇಟ್ ಆಗಿದ್ದರೆ ಓಕೆನಾ, ಸೊ ಅದು ಬಹಳ ಸಹಯೋಗ ಆಗುತ್ತೆ, ಹೆಲ್ಪ್ ಆಗುತ್ತೆ ಕೋಆಪರೇಟಿವ್ ಸೊಸೈಟಿಗಳು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಎಸ್ ಟಿ ರಾಜ ಆಯೋಗ ಶಿಫಾರಸನ್ನು ಮಾಡುತ್ತೆ ಸ್ನೇಹಿತರೆ. ಇದೆಲ್ಲ ಆದಮೇಲೆ ಸಕ್ಸಸ್ಫುಲ್ ಕೋಆಪರೇಟಿವ್ಸ್ ಇನ್ ಇಂಡಿಯಾ, ಯಾವುದ್ಯಾವುದು ಸಕ್ಸಸ್ಫುಲ್ ಕೋಆಪರೇಟಿವ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಅಂತ ನೋಡಿದ್ರೆ ಓಕೆನಾ, ಬಹಳ ಯಶಸ್ವಿ ಸಹಕಾರ ಸಂಘಗಳು ನಮ್ಮ ದೇಶದಲ್ಲಿ ಯಾವುದ್ಯಾವುದಿದೆ ಅಂತ ನೋಡುತ್ತಾದರೆ, ಎನ್ ಸಿ ಡಿ ಸಿ ಸ್ನೇಹಿತರೆ ಓಕೆನಾ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದು ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬಂದು ಕೃಷಿ ಮತ್ತು ಹೈನುಗಾರಿಕೆಗೆ ಸಂಬಂಧಪಟ್ಟಂಥದ್ದು. ಓಕೆನಾ, ಆ ಒಂದು ಕ್ಷೇತ್ರದಕ್ಕೆ ಸಂಬಂಧಪಟ್ಟಂಗೆ ಸಹಕಾರ ಸಂಘ ಯಾವುದು ಅಂತ ಹೇಳಿದ್ರೆ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎನ್ ಸಿ ಡಿ ಸಿ, ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ಎನ್ ಎ ಎಫ್ ಇ ಡಿ ಅಂತ ಕರಿತೀವಿ ಸ್ನೇಹಿತರೆ. ಫುಲ್ ಫಾರ್ಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ಎನ್ ಎ ಎಫ್ ಇ ಡಿ. ಮತ್ತು ಇಫ್ಕೋ ಗೊತ್ತಿದೆ ನಿಮಗೆ, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಲಿಮಿಟೆಡ್, ಇಫ್ಕೋ ಓಕೆನಾ. ಮತ್ತು ಅಮೂಲ್ ಆ್ಯಂಡ್ ಕೋಆಪರೇಟಿವ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್, ಕೋರ್ ಡೆಟ್ ಅಂತ ಕರಿತೀವಿ, ಕೋಆಪರೇಟಿವ್ ಡೆವಲಪ್ಮೆಂಟ್ ಸಾರಿ ಕೋಆಪರೇಟಿವ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ, COORDET. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಅಷ್ಟೇ ಅಬ್ರಿವೇಷನ್, ಫುಲ್ ಫಾರ್ಮ್ ಕೇಳ್ತಾರೆ COORDET, ವಿಸ್ತೃತ ರೂಪವನ್ನು ಬರೀರಿ ಅಂತ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಗೆ ಬಂದರೆ, ಪಂಜಾಬ್ ಆ್ಯಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಭಾಳ ಸಕ್ಸಸ್ಫುಲ್ ಆಗಿದೆ, ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಭಾಳ ಸಕ್ಸಸ್ಫುಲ್ ಆಗಿದೆ, ಸಾರಸ್ವತ್ ಕೋಆಪರೇಟಿವ್ ಬ್ಯಾಂಕ್ ಭಾಳ ಸಕ್ಸಸ್ಫುಲ್ ಆಗಿದೆ. ಓಕೆನಾ, ಇದಿಷ್ಟು ಸ್ನೇಹಿತರೆ ನಮ್ಮ ದೇಶ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸಹಕಾರ ಚಳುವಳಿಯ ಬಗ್ಗೆ ಇರುವಂತಹ ಮಾಹಿತಿ ಸ್ನೇಹಿತರೆ. ಇದನ್ನೆಲ್ಲ ನಾನು ಇಂಪಾರ್ಟೆಂಟ್ ವೆಬ್ಸೈಟಲ್ಲಿ ತಗೊಂಡಿರುವಂಥದ್ದು, ಇದೆಲ್ಲ UPSC ಮೆಟೀರಿಯಲ್ಲು. ಸೊ ಇದಿಷ್ಟನ್ನು ನೀವು ತಿಳ್ಕೊಂಡು ಹೋದರೆ, ಹಿಸ್ಟ್ರಿ ಆಫ್ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಏನೇ ಒಂದು ಕ್ವಶನ್ಸ್ ಕೇಳಿದ್ರು ಸೊ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಕೆನಾ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಅಂತ ಹೇಳ್ತಾ ನನ್ನ ಈ ಒಂದು ಕ್ಲಾಸನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ಸ್ ಅಲಾಟ್.